ಗೌರಿ, ಮರಿ ಹೆದರ್ಕೊಳ್ಳುತ್ತೆ, ನೀನ್ ಮನೆಗೆ ಹೋಗು. ತಂಗ ಸಾಹೇಬ್ರೆ, ಈ ನರ್ಸರಿ ನೀರಿನ ಪಕ್ಕದಲ್ಲಿ ಇದ್ರೆ ತಂಪಾಗಿರುತ್ತೆ ಅಂತ ಕಾಣುತ್ತೆ. ಹೌದು ಸಾಹೇಬ್ರೆ, ದೈವ ಇರೋ ಜಾಗದಲ್ಲಿದ್ದರೆ ಒಳ್ಳೇದು, ನೆರಳಿಗೆ ಬೇಕಾದ್ರೆ ಚಪ್ರ ಹಾಕಿಸ್ಕೋಬಹುದು, ಆದ್ರೆ ತುಂಬಾ ನಿಗಾ ಇರಬೇಕು. ಆಗ್ಲಿ ಸಾಹೇಬ್ರೆ. ನಮಸ್ಕಾರ. ಎಲ್ಲಿ ಸಿಕ್ತೋ ಈ ಹುಲಿ ಮರಿ? ಸಾಹೇಬ್ರೆ, ನಾನು ಗೌರಿ ಕಾಡಿನಲ್ಲಿ ಬರ್ತಿರ್ಬೇಕಾದ್ರೆ ಒಂದ್ ಹುಲಿ ನಮ್ಮಲ್ಲಿ ಬಿತ್ತು. ಆಗ ನಮ್ ಗೌರಿ ನನ್ನ ಮರದ ಮೇಲೆ ಕೂರ್ಸಿ ಹುಲಿ ಜೊತೆ ತುಂಬಾ ಜಗಳ ಕಾಯ್ತು. ಆಮೇಲೆ ಹುಲಿನ ಕೊಂದಾಕ್ಬಿಡ್ತು. ಕೆಳಗಿಳಿದ್ ನೋಡ್ತೀನಿ, ತಾಯಿ ಕಳ್ಕೊಂಡು ಈ ಮರಿ ಒಂದಾಳ್ತಾ ಇತ್ತು. ನಾನು ಎತ್ಕೊಂಡು ಬಂದೆ. ಶಭಾಷ್. ತಂಗ, ನಿನ್ನ ಮಗ ಧೈರ್ಯಶಾಲಿ ಕಣಯ್ಯ. ರಾಮು, ನೀನು ಹೀಗೆಲ್ಲ ಒಂಟಿಯ ಕಾಡಕ್ಕೆ ಬರಬಾರ್ದು. ಅಪ್ಪ, ಈ ಮರಿ ನಾನೇ ಇಟ್ಕೊಂತೀನಪ್ಪ. ಇದೆಲ್ಲ ಸರಿ ಇಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದು. ಇಲ್ಲಪ್ಪ, ನನಗಿದನ್ ಕಂಡ್ರೆ ತುಂಬಾ ಇಷ್ಟ. ರಾಮು, ಪ್ರಾಣಿಗಳು ಕಾಡಕ್ಕೆ ಕಾವಲು, ಅವನ್ನ ಊರಲ್ಲಿ ಉಳಿಸ್ಕೊಳ್ಳೋದು ಬೆಳೆಸೋದು ಅಪಾಯ, ಅದಕ್ಕೆ ಸರ್ಕಾರ ಕಾನೂನು ಮಾಡಿರೋದು. ಇಲ್ಲ ಸಾಹೇಬೆ, ನಾನು ಇದನ್ನ ಮುದ್ದಾಗ ಸಾಕ್ತೀನಿ, ಇದು ತಾಯಿ ಬೇರೆ ಇಲ್ಲ. ರಾಮು, ರಂಗ ಏನೋ ಹುಡುಗ ಆಸೆ ಪಡ್ತಾನೆ, ಸಾಕ್ಲಿ ಬಿಡು, ತಗೋ ರಾಮು. ನಿಮಗ್ ನೂರು ನಮಸ್ಕಾರ ಸಾಹೇಬೆ. ಅಪ್ಪ, ಮನೆಗೆ ಹೋಗ್ತೀನಿ. ರಾಮು ನೋಡಿದ್ಯಾ ಇದನ್ನ? ಅಯ್ಯೋ, ಇದನ್ನೆಲ್ಲ ನೋಡ್ತಾ ನಿಂತ್ಕೊಂಡ್ರೆ ನಮ್ಮಕ್ಕ ಸುಮ್ನೆ ಬಿಡ್ತಾಳ. ಮೊದ್ಲೇ ಜಗಳ ಗಂಟಿ. ಏನೋ ಇದು, ಏತಕ್ ತೈಬೇಕಿನ್ ಮರಿ? ಅಯ್ಯೋ, ಇಲಿ ಮರಿ, ಹುಲಿ ಮರಿ ಕಣೆ, ಇದು ಹುಲಿ ಮರಿ. ಮುಟ್ಟಿದ್ರೆ ಕಚ್ಚುತ್ತಾ? ಬಿಡುತ್ತೆ ಪಾಪ ಅಂತ ಮುಟ್ಟೆ. ಅಯ್ಯೋ, ಎಷ್ಟ್ ಚೆನ್ನಾಗೈತೆ, ಎಲ್ಲಿ ಸಿಕ್ತೋ ಇದು? ಕಾಡ್ನಲ್ಲಿ. ಅಯ್ಯ, ಅದ್ ನನ್ ಗೊತ್ತಿಲ್ವಾ. ನಿಂಗು ಒಂದ್ ಬೇಕಾ? ಆಸೆ ಇದ್ರಳು. ಅಯ್ಯೋ, ನಮ್ಮ ಅಕ್ಕ ಒಪ್ಕೋಬೇಕಲ್ಲ, ಮನೆ ತುಂಬಾ ಕೋಳಿ, ಯಾರಾದ್ರೂ ಒಂದ್ ಕತ್ ತಿನ್ಬಿಡ್ಲಿ. ಆಮೇಲೆ ಅಯ್ಯೋ, ಈ ಹುಲಿನ ಎಲ್ಲ ಕತ್ ತಿನ್ಬಿಟ್ಟಿದೆ ಅಂತ ಹೊಡ್ಕೊತಾಳೆ ಸುಮ್ನೆ. ಪಾಪ, ಈಗೆಲ್ಲಿದ್ದಾಳ ನಿಮ್ಮಕ್ಕ? ಬಾರೋ ದೊಡ್ಡಾದ್ಮೇಲೆ ಒಂದ್ ಹಸು ತಗೋಣಮ್ಮ. ಯಾ
ಸಾಕು, ಮತ್ತೆ ಅವಾಗ ಇದಕ್ಕೆ ತುಂಬಾ ಹಾಲು ಬೇಕಾಗುತ್ತಲ್ಲಮ್ಮ. ಅಮ್ಮ ಏನಮ್ಮ? ಸರಿ ಹೋಗ. ಬರ್ತಾ ಬರ್ತಾ ಇದ್ ಯಾಕೋ ಸನ್ಯಾಸಿ ಕತೆ ಆಗ್ತಾ ಇದೆ. ರೂಪಾಯಿ ಏನು? ನೀನ್ ಮನಸ್ಸು ಮಾಡಿದ್ರೆ 100 ರೂಪಾಯಿ ಸಂಪಾದನೆ ಮಾಡಬಹುದು. ಹೆಂಗೆ?
ಮೈ ಕೈ ಕುಣಿಸ್ಕೊಂಡು ಸಂತೆಯಲ್ಲಿ ಸೂಳೆ ತರ ಓಡಾಡ್ತಾ ಇದ್ರೆ ಎಲ್ಲ ಜನನು ನಿನ್ ಕಡೆ ತಾನೆ ಬರ್ತಾರೆ. ಹೆಣ್ ನೆನ್ಸು ನೀನು ಗಂಡಸಿನ ಮೇಲೆ ಕೈ ಮಾಡ್ತೀಯಾ ಅಂತ ಕನ್ಸು ಅಂತ ಮಾತಾಡ್ಬೋದಾ? ಏನ್ ಮಾತಾಡ್ದ ಅಂತ ಇರ್ಗೆರೆ ಬದ್ನಕ್ಕೆ ಪಲ್ಯ ಅಂತ ಹೋಗಯ ಅಂತ. ಏ ಬೆಳ್ಳುಳ್ಳಿ ಯಾರ ಹತ್ರ ತೋರಿಸಿಯ ನಿನ್ ಜೂರತ್ತು? ಅಯ್ಯಪ್ಪನ ಇಲ್ಲ ಕೈಯ್ಯಪ್ಪನು ಇಲ್ಲ, ದಿನ ಹತ್ ಕೋಳಿ ಕುಯ್ಯ ಕೈ ಇದು. ಇನ್ನೊಂದಪ್ಪ ಈರುಳ್ಳಿ ಬೆಳ್ಳುಳ್ಳಿ ಅಂದೆ ಕೊಟ್ಟ. ಯಾಕೆ ಅಂಗಡಿ ಬಿಟ್ಟು ಬೆಪ್ತಗ್ರಿ ಸಾಂತಪ್ಪ? ವ್ಯಾಪಾರ ಮಾಡಕ್ಕೂ ತಾಕತ್ತಿರ್ಬೇಕು. ನಂಗೆ ಇಲ್ವಲ್ಲ, ಇಲ್ಲಿದ್ಮೇಲೆ ಯಾಕೆ ಬಂದು ವ್ಯಾಪಾರ ಮಾಡಕ್ಕೆ? ಹೊಟ್ಟಪಾಡ್ ನಡಿಬೇಕಲ್ಲ. ಎಷ್ಟು ಕೋಳಿ ಬೆಲೆ? ತಿಂತೀನಿ. ಬೆಲೆ ಎಷ್ಟಯ್ಯ ಅಂದ್ರೆ? ನೂರೈವತ್ತು. ನೂರೈವತ್ತ? ಒಂದ್ ಕೋಳಿಗೆ ಒಂದ್ ರೂಪಾಯಿ ಲಾಭ. ನೂರೈತೆ ಜೆಂಟ್ಸ, ಈ ಕೋಳಿ ಇಲ್ಲ ಆ ಕಡೆಗೆ ಮಡಗು. ಎತ್ತು ಮಡಗಿಲಿ. ಗೌರಿ, ನಿನ್ ಮಾತು ಬೆಂಕಿ ಕಿಡಿ ಆದ್ರೂ ಮನಸ್ಸು ಮಾತ್ರ ಹೂವು. ಮರವಾದಿ ಅವ್ರಿಗೆ ಹೂವು, ಮರವಾದಿ ಕೆಟ್ಟವ್ರಿಗೆ ಆ. ಕುಡಿಯಪ್ಪ ಕುಡಿ. ಹಂಗೆ ಜಾಣ ಮರಿ. ಲೋ ರಾಮು, ಹುಲಿ ಎಲ್ಲಾದ್ರೂ ಹಾಲು ಕುಡಿಯುತ್ತೇನೋ? ಇದು ಮಾಂಸ ತಿನ್ನೋ ಪ್ರಾಣಿ. ಇದು ದೊಡ್ಡಾದ್ಮೇಲೆ ಮಾಂಸ ತಿನ್ನತ್ಕೊಣಮ್ಮ, ಇವಾಗ ಇದಿನ್ನು ಚಿಕ್ಕ ಮರಿ. ಈ ದುಷ್ಟ ಸಹವಾಸ ಹೇಗೆ ತಪ್ಪಿಸೋದು? ಇದು ಬೆಳೆ ದೊಡ್ಡದಾದ್ರೆ ಏನು ಅಪಾಯ ಕಾದಿದ್ದೀವೋ ಏನೋ. ದೇವ್ರೆ ನೀನೇ ಗತಿ. ಹೌದು, ದೇವ್ರ ಗುಡ್ಡಕ್ಕೆ ಹೋಗೋದೇ ಒಳ್ಳೇದು. ಅಮ್ಮ ನೋಡಮ್ಮ, ನನ್ನ ಹುಲಿಮರಿ ಹೇಗೆ ಹಾಲು ಕುಡಿತಾ ಇದೆ ಅಂತ. ಕುಡಿಯೋ ಅಪ್ಪ, ನನ್ನ ಜಾನ್ ಮರಿ ಹಾಲು ಕುಡಿತಾ ಇದೆ ನೋಡು. ಪರವಾಗಿಲ್ವೇ, ಇನ್ ನಾಲ್ಕು ದಿವಸ ಹೋದ್ರೆ ನಿನ್ನಾಗೆ ಚಡ್ಡಿನೂ ಹಾಕಳುತ್ತೆ, ಶರ್ಟು ಹಾಕಳುತ್ತೆ. ಹೌದೌದು, ಇನ್ನೂ ಸ್ವಲ್ಪ ದಿವಸ ಹೋದ್ರೆ ನಿಮ್ ಹಾಗೆ ಮೀಸೆ ತಡುತ್ತಾ ಬೀಡಿನೂ ಸೇರುತ್ತೆ. ಏನ್ರಿ, ಅವನಿಗಂತೂ ಬುದ್ಧಿ ಇಲ್ಲ. ನೀವು ಹೀಗೇನಾ? ಇದ್ ಮೊದ್ಲೇ ಕೆಟ್ಟ ಪ್ರಾಣಿ, ಈಗೇನೋ ಚಿಕ್ಕ ಮರಿ ಹೀಗಿದೆ, ನಾಳೆ ದೊಡ್ಡದಾದ್ರೆ ಹೀಗೆ ಇರುತ್ತೇನೋ? ಮೊದ್ಲು ಇದನ್ನ ತಗೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ ಬನ್ನಿ. ನನ್ ಮರಿನ ಕಾಡಕ್ ಬಿಟ್ಬಿಟ್ ಬನ್ನಿ. ನಿನಗ್ ಬೇಕಾದ್ರೆ ಒಂದ್ ನಾಯಿ ಮರಿ ತಂದ್ ಸಾಕು. ಬೇಡ, ನಂಗೆ ಹುಲಿ ಮರಿನ ಬೇಕು. ಅಯ್ಯೋ, ದೊಡ್ಡದಾದ್ರೆ ನಮ್ಮನ್ನೇ ತಿಂದ್ಬಿಡುತ್ತೋ ಚೆನ್ನು. ಎಲ್ಲ ಹುಲಿನೂ ಮನುಷ್ಯನ ತಿನ್ನಲ್ಲ ಕಣೆ. ಯಾವ ಪ್ರಾಣಿನೇ ಆಗ್ಲಿ ಬೆಳೆಯೋ ವಾತಾವರಣಕ್ಕೆ ತಕ್ಕಂತೆ ಗುಣನ ವ್ಯತ್ಯಾಸ ಆಗುತ್ತೆ ಕಣೆ. ಮನೇಲಿ ಸಾಕಿದ್ರೆ ಹುಲಿ ಹಿಟ್ಟು ಕಾಳು ತಿನ್ನುತ್ತಾ? ನಿಮಗೆಲ್ಲೋ ಭ್ರಾಂತು, ಹುಟ್ಟು ಗುಣ ಸುಟ್ಟರು ಹೋಗಲ್ಲ. ಅಪ್ಪ, ನನ್ ಹುಲಿ ಮರಿ ಕೆಟ್ಟದಾಗುತ್ತೇನಪ್ಪ? ಇಲ್ಲ ರಾಮ, ಈಗಲಿಂದ ನೀನು ಒಳ್ಳೆ ಬುದ್ಧಿನೇ ಕಲಿಸು. ದೊಡ್ಡದಾದ ಮೇಲೂ ಒಳ್ಳೆ ಬುದ್ಧಿನೂ ಬರುತ್ತೆ, ಒಳ್ಳೆ ಹುಲಿನೂ ಆಗುತ್ತೆ. ಸ್ವಾಮಿ ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ. ಕಾಡಿನಲ್ಲಿ ಸದಾ ಕಾಲ ನಮ್ಮನ್ನು ರಕ್ಷಣೆ ಮಾಡ್ತಿರೋ ಕರುಣಾಶಾಲಿ ನೀನು.
ನನ್ ಮಗ ಹುಲಿ ಮರಿನ ಸಾಕ್ಬೇಕು ಅಂತ ಹಠ ಹಿಡಿದಿದ್ದಾನೆ. ಈ ದುಷ್ಟ ಮೃಗ ಸಹವಾಸದಲ್ಲಿ ಅವನಿಗೆ ಯಾವ ರೀತಿ ಅಪಾಯನೂ ಆಗ್ದಾಗೆ ನೀನೇ ಕಾಪಾಡ್ಬೇಕು ತಂದೆ. ರಾಮು ಬಾಯಿಲಿ. ಇದಾರ ಯಾಕಮ್ಮ? ಬಿಟ್ಟು ಅನು ಬಿಟ್ಟು. ಇದು ರಕ್ಷೆ. ಕೆಟ್ಟ ಶಕ್ತಿಗೆ ರಾಮಬಾಣ ಇದ್ದಾಗ ಇದು ಕತ್ನಲ್ಲಿದ್ರೆ ನಿಮ್ಗೆ ಯಾವ ಕೆಡ್ಕೋ ಆಗಲ್ಲ. ದೇವ್ರೆ, ಈ ನನ್ನ ತಮ್ಮಂಗು ಏನು ಕೆಡಕಾಗ್ಬೇಡ, ನೀನೇ ನೋಡ್ಕೋಬೇಕು ತಂದೆ. ರಾಮು, ಇವ್ನು ನಿನ್ ತಮ್ಮನ? ಹೌದು ಅಪ್ಪ. ಆ ರಾಮಂಗೆ ಲಕ್ಷ್ಮಣ ತಮ್ಮ, ಈ ರಾಮಂಗೆ ಅಪ್ಪ. ಈ ನನ್ನ ತಮ್ಮಂಗು ಲಕ್ಷ್ಮಣ ಅಂತ ಹೆಸರಿಡೋಣಪ್ಪ. ಏ ಲಕ್ಷ್ಮಣ, ನೋಡ್ದ್ಯಾ ಲಕ್ಷ್ಮಣನ್ನ? ಅಪ್ಪ ನಂಗ್ ಕೊಡಪ್ಪ. ಏ ಹುಲಿಮರಿ, ಇವತ್ತಿನಿಂದ ನೀನು ಲಕ್ಷ್ಮಣ, ನಾನು ರಾಮ. ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ. ಚಲ ಹೋಗೋಣ. ಚಲ. ಏನಾಯ್ತು? ಏನೂ ಇಲ್ಲ. ಏನಾಯ್ತು ಚಲ? ಏನೂ ಇಲ್ಲ, ಎಡಬಿಟ್ಟೆ. ಮೆತ್ತಿಗೆ. ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ. ಹೋಗೋಣಪ್ಪ. ಹೋಪ್ಪ. ಅಯ್ಯೋ, ಈಚೆಗೆ ಬಂದು ಮಾತಾಡ್ರಿ, ಮಕ್ಕಳು ಮಲಗಿವೆ. ನಮ್ಮ ರಾಮಗೆ ಹುಲಿಮರಿ ಅಂದ್ರೆ ತುಂಬಾ ಪ್ರೀತಿ. ಯಾವಾಗ್ಲೂ ಮಗಳಲ್ಲೇ ಮಲಗಿಸ್ಕೊಂಡು ಮಲಗಿರ್ತಾನೆ. ಹಗಲತ್ತು ಅಷ್ಟೇ ರೀ, ನನ್ನ ತಮ್ಮ ನನ್ನ ತಮ್ಮ ಅಂತ ಎತ್ಕೊಂಡು ತಿರುಗಾಡ್ತಿರ್ತಾನೆ. ಆ ಮುಂಡದು ಅವನ ಹಿಂದಿಂದನೇ ತಿರುಗಾಡ್ತಿರುತ್ತೆ. ಆ ಮೃಗಕ್ಕಿರೋ ವಿಶ್ವಾಸ ಅವನಿಗಿಲ್ಲ. ಯಾರಿಗ್ರಿ? ಇನ್ಯಾರು? ನಿನ್ ಮೈದ ಕರಿಯ ಕಣೆ. ನನ್ ತಮ್ಮ ಅಂತ ನಾನು ಎಷ್ಟು ಪ್ರೀತಿಯಿಂದ ಬೆಳೆಸ್ದೆ, ಆ ಪಾಪಿ ಯಾವಳನ್ನು ಇಟ್ಕೊಂಡು ಮಾಡಬಾರದನ್ನು ಮಾಡಿ ನನ್ನ ಮಾನ ಮರವಾದೆ ಎಲ್ಲ ಹಾಳು ಮಾಡ್ತಾವನೆ. ನೋಡಿ, ನಾವೇ ಒಂದು ಒಳ್ಳೆ ಹೆಂಡತಂದು ಮದುವೆ ಮಾಡ್ಬಿಡೋಣ. ಅದಕ್ಕೆ ಇನ್ನೊಂದು ಹೆಣ್ಣನ್ನ ಬಲಿ ಕೊಡ್ಬೇಕು ಅಂತೀಯಾ? ಸರಿ ಸರಿ, ಈಗ ಮಲ್ಕೊಳ್ಳಿ ನಡೀರಿ. ಬೆಳಗ್ಗೆಯಿಂದ ತುಂಬಾ ಆಯಾಸ ಆಗಿದೆ ನಿಮಗೆ. ದೇಹಕ್ಕಾಗಿರೋ ಆಯಾಸನ ತಡ್ಕೋಬಹುದು ಚೆನ್ನ, ಆದ್ರೆ ಮನ್ಸ್ಗಾಗಿರೋ ಆಯಾಸನ? ಆಯಾಸ ಎಲ್ ಬಂತು ಬೆಳ್ಳಿ? ಇವತ್ ರಾತ್ರಿ ನಿಂಗೆ ಶಿವರಾತ್ರಿ. ಅದೇನಾ? ನಾನು ಮನೆ ಬಂದ್ಬಿಡ್ತೀನಲ್ಲ, ರಾತ್ರಿ ಎಲ್ಲ ಜಾಗರಣೆ ತಾನೇ. ನೀವು ದಿನ ಹೀಗೆ ಮನೆಗೆ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ಆಸೆ ನೋಡು, ನಿತ್ಯ ರಾತ್ರಿ ಇಲ್ಲಿ ಇದ್ಬಿಟ್ರೆ ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೋಬೇಕಾಗತ್ತೆ. ಯಾಕೆ? ಈ ಕರಿಯನ್ ಸಂಪಾದನೆ ರಾತ್ರಿ ಹೊತ್ತಿನಲ್ಲೇ. ಊರೆಲ್ಲ ಮಲಗದ್ಮೇಲೆ ಅದೆಂತ ವ್ಯಾಪಾರ ಮಾಡ್ತೀಯಾ? ತಳ್ಳಿ, ಅದೇ ಗುಟ್ಟು. ತಗೋ ಮಾಡಕೋ, ಇಷ್ಟೇ ನಿನ್ ಕೆಲ್ಸ. ಅದ್ ಹೇಗ್ ಬಂತು, ಎಲ್ಲಿಂದ ಬಂತು, ಅದೆಲ್ಲ ನಂಗ್ ಸೇರಿದ್ದು. ಅಷ್ಟೇ ಅಲ್ಲ, ಈ ಬೆಳ್ಳಿನೂ ನಿಂಗೆ ಸೇರಿದ್ದು.
ಈ ಜಿಲೇಬಿ ನಂದೇ, ಇದು ನತ್ರೆ ಇನ್ನೂ ಸಿಹಿ, ಮಾತು ತಳಿಕೆ ಟೀ ಪಾರ್ಸು ಆತ್ರ ನೋಡು. ಅಯ್ಯಯ್ಯೋ, ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದೀನಿ ಸುಲಿ ಮರಿ. ದಿನಾಗ್ಲೂ ಹಾಲು ಕುಡಿತಾನೆ ಗೊತ್ತಾ, ಇನ್ನೊಂದ್ 6 ತಿಂಗಳು ಹೋಗ್ಲಿ ನಮ್ ಗೌರಿ ಹಾಗಾಗ್ಬಿಡ್ತಾನೆ. ಯಾವಾಗಾದ್ರೂ ಸವಾರಿ ಮಾಡ್ತೀಯಾ? ಯಾರೇ ಲಚ್ಚಿ, ಈ ಗ್ರಾಮ ಫೋನು? ಅಯ್ಯೋ ಮಲ್ಲಿ ಅಂತ, ನಮ್ ಲಚ್ಚೇಗೌಡ್ರ ಮೊಮ್ಮಗಳು, ಕಾಡ್ನಲ್ಲಿ ಪ್ರಾಣಿಗಳು ನೋಡಕ್ಕೆ ಬಂದಿದ್ದಾಳೆ ಮೈಸೂರಿಂದ. ಓಹೋ, ಅದಕ್ಕೆ ನೀನು ಲಕ್ಷ್ಮಣನ್ ಸ್ನಾನ ಮಾಡ್ಸೋಕ್ ಬರ್ತೀನಿ ಅಂದಳು ಪತ್ತನೇ ಇಲ್ಲ. ಅಯ್ಯೋ ಅದನ್ನ ಕೇಳ್ತೀಯ ರಾಮು, ಕೈ ತುಂಬಾ ಕೆಲ್ಸ, ಕೋಳಿ ಕೊಕ್ಕ ಅಂದ್ರೆ ಸಾಕು ಅಲ್ಮಾರಿ ಹೊರಟ್ಬಿಡ್ತಾಳೆ ಮಾರಾಯಿ. ಅಡ್ಗೆ ಕೆಲ್ಸ ಎಲ್ಲ ನನ್ ತಲೆ ಮೇಲೆ, ನಿಂಗೆ ಅನ್ನ ಮಾಡಕ್ ಬರ್ತಾ? ಅಯ್ಯೋ ನಾನು ಒಲೆ ಹಚ್ಚದೆ ಇದ್ರೆ ನಿಮ್ ಗೌರಕ್ಕನಿಗೆ ಉಪವಾಸಾನೆ. ಒಲೆ ಮಾರಿ ಓಡುತ್ತಾ ಬಿಟ್ಟು ತಲೆ ನಿಮ್ ತಲೆ ನಿಮ್ ಜಗದಲ್ಲಿ ಲಕ್ಷ್ಮಿ ಎಲ್ಲ ಓಡಿದ್ದೇನೆ ನೋಡಿ. ಓಡಬೇಡ, ಬೇಗ ಹಿಡ್ಕೋ ಭದ್ರವಾಗಿ. ಅಲ್ಲ ಯಾಕಕ್ಕ, ಯಾಕೆ ಕಾಡ್ನ ಇಷ್ಟು ಬಂದಿದ್ದು? ಅಯ್ಯೋ ನೀನ್ ಬರ್ಲಿಲ್ವಾ? ಏಯ್ ದೊಡ್ಡೊಳ ಕಣೆ, ಸಂತೆಯಿಂದ ಬರಕ್ಕೆ ಇದೊಂದೇ ದಾರಿ ಇರೋದು, ಗೂಬೆ. ಅಕ್ಕ ಅಕ್ಕ ಎಲ್ಲ ಕೋಳಿ ಮಾರ್ಬಿಟ್ಟಿಯ? ಓ ಬಿಡ್ತೀನ, ಇಷ್ಟೊತ್ತಿಗೆಲ್ಲ ಮಸಾಲೆ ಹಚ್ಕೊಂಡು ಕುರ್ಮ ಆಗಿರ್ತವೆ. ಅಕ್ಕ ಅಕ್ಕ ನನಗೇನ್ ತಂದೆಯಕ್ಕ ಸಂತೆಯಿಂದ? ಏ ತದ್ದಿರ ಬಿಡ್ತೀಯಾ? ಏಯ್ ಕೊಡ ಇಲ್ಲಿ ಕೂತ್ಕೊಳ, ಎಲ್ಲ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೀಜ ಪುರಿ ಉಂಡೆ, ಇದು ಜಿಲೇಬಿ, ಪತಾಸು. ಅಲ್ಲಪ್ಪ ಇಲ್ಲ ಇಲ್ಲ, ನಾನಲ್ಲ ನಂಗ ಹಾಕೊಂಡೆ. ಈ ಮನೆ ಮುಂದೆ ಚಿಕ್ಕಪ್ಪಣ ಬಾರೋ ಲಕ್ಷ್ಮಣ ಹೋಗೋಣ. ಅಥವಾ ಅಕ್ಕಕ್ಕೆ ಕೊಡ ಬನ್ನಿ ಎಲ್ಲ ಹೋಗೋಣ. ಇಷ್ಟೊತ್ತು ಕೂತ್ಕೊಂಡಿದ್ಯಲ್ಲ ಅಕ್ಕ. ಅಯ್ಯೋ ಅದರಿಂದ ಭಾರ ಇರ್ಬೇಕು ಅಂತಂದೆ. ನಡಿಯ ಮತ್ತೆ ನೋಡಿ. ಕಣದಲ್ಲಿ ಗಿಡ ಹೇಗೆ ಬಂತು? ಸಾಹೇಬ್ರೇ ಇಲ್ಲಿ ನೋಡಿ, ಯಾರದ್ದು ಇರ್ಬೋದು ಈ ಕೆಲಸ? ಇಲ್ಲಿಯವರೇ ಇರಬೇಕು ಸಾಹೇಬ್ರೆ, ಅದಕ್ಕೆ ಇಷ್ಟು ಧೈರ್ಯ.
ಸೌದೆ ಜೊತೆಲಿ ಗಂಧ ತುಂಡುಗಳನ್ನ ಸಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾಹೇಬ್ರೆ, ಅವ್ರನ್ನ ಸುಮ್ಮನೆ ಬಿಡಬಾರ್ದು. ನಾವು ಸ್ವಲ್ಪ ಹುಷಾರಾಗಿ ಬರ್ಬೇಕಾಯ್ತು ರಂಗ. ಇರ್ಲಿ, ಇದನ್ನೆಲ್ಲ ಆಫೀಸ್ ಸಾಕ್ಸಕ್ಕೆ ಏರ್ಪಾಡ್ ಮಾಡು. ಸರಿ ಸಾಹೇಬ್ರೆ. ಸಾಹೇಬ್ರೆ ತಗೊಳ್ಳಿ. ರಂಗ ಸಾಹೇಬ್ರೆ, ಬೆಳಿಗ್ಗೆ ಬೇಗ ಬಂದ್ಬಿಡು. ಆಗ್ಲಿ ಸರ್. ಆಗಲ್ಲ ಕುಡಿಲಿ. ಈ ಪಾಪಿ ಮುಂದೆದು ನನ್ನ ಕೋಳಿಗಳನ್ನೆಲ್ಲ ಸಾಯಿಸ್ಬಿಡ್ತು. ಆ ಕೋಳಿಗಳ ದುಡ್ಡನ್ನ ನಾನು ಕೊಡ್ತೀನಿ. ನೀವೇನು ಆ ಕೋಳಿಗಳ ಜೀವಕ್ಕೆ ದುಡ್ಡು ಕೊಟ್ಬಿಡ್ತೀರಾ? ನೀವು ನನ್ನ ಜೀವ ಉಳಿಸಿದ್ರಲ್ಲ, ಅದಕ್ಕೆ ನಾನೇ ನಿಮಗೆ ಕೊಡ್ಲಿ? ಕೊಡ್ತೀರ ಕೊಡುವಂತೆ ಕೇಳ್ತೀನಿ ಆವಾಗ. ಅದನ್ನ ತಗೊಂಡೋಗಿ ಏನ್ ಮಾಡ್ತೀರಾ? ಸಂತೆಗೆ ತಗೊಂಡೋಗಿ ಮಾರ್ತೀನಿ. ಹೋಗ್ ಮಲಕ. ಕೋಳಿ ಇಲ್ಲಿ ನಡಿ.
ನಿಂಗ್ ರಾಮಾಯಣದ ಕತೆ ಗೊತ್ತಾ? ಅದೇ ಆ ರಾವಣ ಸೀತೆ ಹೊತ್ಕೊಂಡು ಹೋಗೋದು. ಯಾವಾಗ ನೋಡಿದ್ರು ಹೊತ್ಕೊಂಡು ಹೋಗೋದ್ರಾಗ ಇರ್ತಾನ ನೋಡು. ಅವನಿಗೊಬ್ಬ ತಮ್ಮ ಇದ್ನಂತೆ. ಅವನೇ ವಿಭೀಷಣ ತಾನೆ. ಏ ವಿಭೀಷಣ ಅಲ್ಲೋ, ವಿಭೀಷಣ ಅನ್ನು ಆ ಬಡ್ಡಿ ಮಗ. ಆ ರಾಮನ್ ಜೊತೆ ಸೇರ್ಕೊಂಡು ಕೂಡ ಹುಡ್ದವನ್ನೇ ಕೊಲಸದ್ನಂತೆ. ಹಂಗೆ ಈ ನಮ್ ರಂಗ ಆ ಸಾಹೇಬನ್ ಜೊತೆ ಸೇರ್ಕೊಂಡು ನನ್ನ ಮೇಲೆ ಬೀಳ್ತಿದಾನೆ. ಹ್ಮ್ ಆ ನಿಮ್ಮಣ್ಣನ ಕಾಲು ಮುರಿದು ಕೂರಿಸ್ಬಿಡ್ತೀನಿ. ಕಲಿಯ ಏನು ಮನುಷ್ಯನಿಗೆ ಮಾನ ಮರ್ವಾದೇನೆ ಮುಖ್ಯ ಕಣ. ಹೀಗೆ ಪುಂಡ್ರ ಗುಂಪನ ಕಟ್ಕೊಂಡು ಕಳ್ತನ ಸುಳ್ತನ ಮಾಡಿ ಹೊಟ್ಟೆ ಹೊರಗೆದಕ್ಕೆ ಬದಲು ನೇಣ ಹಾಕೊಂಡು ಸಾಯಿದೆ ಮೇಲು. ಯಾರು ಕಳ್ತನ ಮಾಡಿದ್ದು? ನಾನ? ನೀನ್ ನೋಡ್ದ್ಯಾ ಅದಕ್ಕೇನ್ ಸಾಕ್ಷಿ, ಏನ್ ಆಧಾರ? ಸಾಕ್ಷಿ ಆಧಾರ ಬೇಕಾ? ಇದು ಯಾರ್ದು? ಇದು ಇದು ನಿಂದೆ ತಾನೆ? ಹೌದು ನಂದೆ. ಅದಕ್ಕೇನು? ಇದೆಲ್ ಸಿಕ್ತು ನಿನಗ್ ಗೊತ್ತಾ? ಎಲ್ ಸಿಕ್ಕಿದ್ರೆ ನನ್ಗೇನು? ಕುತ್ಕೇಲಿ ದಾರ ಕೆಳಗ್ ಬಿದ್ದ ತಕ್ಷಣ ಕಳ್ಳ ನಾನು. ಕರಿಯ ನಿನ್ ಹಿಂದೆ ಬುಡ್ಮೇಲಾಗಿರೋ ಮರ ನೋಡು. ಸುಳ್ಳು ಎಷ್ಟೇ ಬಲವಾಗಿದ್ರು ಒಂದಲ್ಲ ಒಂದ್ ದಿವಸ ಹೀಗ್ ಬೀಳ್ಲೇಬೇಕು. ಮರಿಬೇಡ, ಕಳ್ಳ ಹೆಂಡತಿ ಯಾವತ್ತಿದ್ರು ಮುಂಡೆನೆ. ಮುಂಡೆ ಅಂತೇನೋ ಪಡವ, ನನ್ ರಾಣಿ ಬೈತೀಯ. ನನ್ ಹೊಡೆ ಹುಡ್ದವನು ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ದೆ ಹೋಗಿದ್ರೆ ನಿರಿಗಿತ್ತ ಒಂದ್ ನಾಯಿಗೆ ಅನ್ನ ಹಾಕಿ ಸಾಕಿದ್ರೆ ಎಷ್ಟು ಚೆನ್ನಾಗಿತ್ತು. ಚಿಕ್ಕಯ್ಯ ತಗೋ. ನಮಸ್ಕಾರ ಸಾಹೇಬ್ರೆ. ಏನ್ ಮಾಡ್ತಾ ಇದೀಯಾ? ಏನೂ ಇಲ್ಲ. ಇಲ್ಲಾಕ್ ಬಂದೆ? ನೋಡುವ ಅಂತ ಬಂದೆ. ಯಾರನ್ನ? ಯಾರನ್ನ? ಅದೇ ಕೇಳಿದ್ದು. ನಿಮ್ಮನ್ನ. ನನ್ನ? ನನ್ನ ಯಾಕೆ ನೋಡ್ಬೇಕು? ಅದೇ ನಾನ್ ನಿಮ್ಮನ್ನ ಯಾಕೆ ನೋಡ್ಬೇಕು? ಅದನ್ನೇ ನಾನು ಕೇಳಿದ್ದು. ಹೇಳುತ್ತೆ ಕೇಳಿದ್ದು. ನಮ್ಮಂತರ ಆಯ್ತದೆ. ಯಾವ ತರ ಆಯ್ತದೆ? ನಾಚಿಕೆ ಆಯ್ತದೆ. ಗೌರಿ ನಾಚಿಕೆ ಅಂದ್ರೇನು? ಇದೇನಾ ಇಷ್ಟೇನಾ? ಯಾಕೆ ಮರ್ತಿದ್ಯಾ? ತದರ್ಕತ್ತೀರಾ? ಇಲ್ಲ ಹೇಳು. ಮೊನ್ನೆ ನೀವಪ್ಪ ಬೆಳ್ಕೊಂಡಾಗ ನಾನು ಹಂಗೂ ಹಿಂಗೂ ಆಡ್ತಿದ್ದಾಗ ನಿಮ್ಮ ಮೇಲೆ ಇಲ್ಲೂ ಬಿಡ್ಬೇಕಾ? ಇಲ್ಲಿ ಹಾವ್ ಇಲ್ವಲ್ಲ. ಮೊನ್ನೆ ಮುಂದೆ ಹೇಳು. ಮತ್ತೆ ಬದ್ರಕತ್ತೀರಾ? ಇಲ್ಲ ಹೇಳು. ಮೈಯೆಲ್ಲ ಮೈಯೆಲ್ಲ ಬುಡು ಬುಡು ಹಂಗಾಯ್ತದೆ. ಚೆನ್ನಾಗಿದೆ ವಿವರಣೆ. ಏನಿದು? ಕನ್ನಡಕ. ಅದು ಗೊತ್ತು. ಅಯ್ಯೋ ರಾಮ. ರಾಮ ಅಲ್ಲ ಶ್ಯಾಮ. ಅಯ್ಯ ಸುಮ್ಕಿರಿ, ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಅನ್ಕೊಂಡಿದ್ದೆಲ್ಲ ಮರ್ತೋಯ್ತದೆ. ತಗೊಳಿದ್ನ? ಏನದು ತಗೊಳ್ಳಿ. ಚೇ ಚೇ, ಅವೆಲ್ಲ ನಾನು ತಗೋಬಾರ್ದು. ನೋಡಿ ನೋಡಿ, ನೀವು ನನ್ನ ಪ್ರಾಣ ಉಳಿಸ್ತವ್ರು. ಇದಕ್ಕಿಂತ ನಾನು ನಿಮ್ಗೆ ಇನ್ನೇನು ಕೊಟ್ಟೆನು? ತಗೊಳ್ಳಿ. ಬೇಡ ಗೌರಿ, ನೀನು ಕೊಡ್ಲು ಬಾರ್ದು, ನಾನು ತಗೊಳ್ಳು ಬಾರ್ದು, ತಪ್ಪಾಗುತ್ತೆ. ನೀವು ತಗೊಳ್ಳಿ. ಬೇಡ ಗೌರಿ ತಗೊಳ್ಳಿ. ಅಯ್ಯಯ್ಯೋ, ಏನಿದು ಗೌರಿ? ಮೊಟ್ಟೆ. ಅಯ್ಯೋ ನೋಡ್ತೀನಿ. ಬಿಡು ಗೌರಿ, ಬಿಡು ಬಿಡು.
ಶರ್ಟ್ ಬಿಚ್ಕೊಡಿ, ಒಕ್ಕೊಡ್ತೀನಿ. ನಾನು ಬೇರೆ ಶರ್ಟ್ ಹಾಕೋತೀನಿ, ನಾಳೆ ಒಕ್ಕೊಡುವಂತೆ. ಬಸ್ಕೊಳ್ಳಿ, ತಕ್ಕೊಡಿ, ನಾ ಒಕ್ಕೊಡು. ಗೌರಿ ಪರವಾಗಿಲ್ಲ, ತಕ್ಕೊಟ್ಬಿಡಿ. ಪರವಾಗಿಲ್ಲ ಬಿಡು ಗೌರಿ, ಬಿಚ್ಕೊಡಿ, ಒಕ್ಕೊಡ್ತೀನಿ. ನಾಳೆ ಒಕ್ಕೊಡುವಂತೆ. ಈಗಲೇ ಒಕ್ಕೊಡ್ತೀನಿ. ನಾಳೆ ನಾಳೆ ಸಾಹೇಬ್ರೆ, ಬಿಚ್ಕೊಡಿ. ನಾಳೆ ನಾಳೆ ಬಿಚ್ಕೊಡಿ ಸಾಹೇಬ್ರೆ. ಬಿಚ್ಕೊಟ್ಟಿಲ್ವಲ್ಲ. ಮೊಟ್ಟೆನೂ ಹೊಡೆದೋಯ್ತು, ಶರ್ಟ್ ಬಿಚ್ಕೊಡ್ಲಿಲ್ಲ. ಅವಳ ಮಡಿಲಲ್ಲಿ ಆಡೋರು ನಾವೆಲ್ಲ, ತಾಯ ಒಡಲಲ್ಲಿ ಪಾಡೋರು ನಾವೆಲ್ಲ. ಎಲ್ಲರೂ ಕುಣಿದಾಗ, ಎಲ್ಲರೂ ನಲಿದಾಗ, ಆ ತಾಯಿ ಕೊಡುತ್ತಾಳೆ ಸಂತಸ ನಮಗೆಲ್ಲ. ವನದೇವಿ ತಾಯಿ ನಮಗೆಲ್ಲ, ಅವನ ಮಡಿಲಲ್ಲಿ ಆಡೋನು ನಾವೆಲ್ಲ, ತಾಯ ಮಡಿಲಲ್ಲಿ ಆಡೋನು ನಾವೆಲ್ಲ. ಆಡೋರು ನಾವೆಲ್ಲ.
ಸಾಲ್ದಾ? ಸರಿಯಾ, ನಾನ್ ನಿನ್ನ ಅಣ್ಣ, ನೀನ್ ಚೆನ್ನಾಗಿದ್ರೆ ಸಂತೋಷ ಪಡೋನ್ ನಾನು. ಇಂಥ ಹಲ್ಕ ಸಹವಾಸ, ಇಂಥ ಲುಚ್ಚ ಕೆಲಸನ ಮಾಡಬೇಡ. ನಿನ್ ವಿಷಯನ ಸಾಹೇಬ್ರ ಹತ್ರ ಹೇಳೋದಿಲ್ಲ. ಹೇಳಿ ನನ್ ಮಗನೇ, ನಿನ್ ಸಾಹೇಬ್ಗೆ ಯಾವನ ಹೆದರವನು? ಇದು ನಿಮ್ಮ ಅಪ್ಪನಾಸ್ತಿನ? ಇಲ್ಲ, ನಿಮ್ಮಪ್ಪನಾಸ್ತಿ ಅಂತ ತಿಳ್ಕೊಂಡಿದ್ದೀನಿ. ಹೌದು, ಸರ್ಕಾರ ನನ್ನ ತಂದೆ ಇದ್ದಾಗೆ. ಇದು ನಮ್ಮ ಅಪ್ಪನಾಸ್ತಿನೇ. ಅಪ್ಪನ ಆಸ್ತಿಲಿ ನಂಗು ಪಾಲಿದೆ. ಬಿಡೋ ಕೈನ, ಒಳ್ಳೆ ಮಾತಿಂದ ಹೇಳ್ತೀನಿ, ಬಿಟ್ಟು ಬಿಡೋ ಕೈನ. ನಾನು ಬಿಡೋದಿಲ್ಲ. ಬಿಡೋದಿಲ್ಲ? ಇಲ್ಲ, ಬಿಡೋದಿಲ್ಲ. ಇಲ್ಲ, ಪಾಲ್ ಬೇಕಾ? ಸರ್ಕಾರದ ಆಸ್ತಿ ಬೇಕಾ? ಕದೀತಿಯನ್ನ ನಡೆಯ. ಸ್ವಂತ ತಮ್ಮನ್ನೇ ಎದುರು ಹಾಕೊಂಡು ಮಾಡಬೇಕಾಗಿರೋ ಕರ್ತವ್ಯನ ನಿಷ್ಠೆಯಿಂದ ಮಾಡಿದ್ಯಾ ರಂಗ. ನಿನ್ನಂತಹ ಕೆಲಸಗಾರಿದ್ರೆ ಇಂಥ ಮನೆ ಹಾಳರ ಹುಟ್ಟಡಗಿಸಬಹುದು. ಈಗ ಏನ್ ಮಾಡ್ತೀರಿ ಸಾಹೇಬ್ರೆ? ಪೊಲೀಸ್ ಸ್ಟೇಷನ್ಗೆ ಪಾರ್ಸಲ್ ಮಾಡ್ತೀನಿ. ಅಣ್ಣನೂ ಪ್ರೀತಿನೂ ಇಲ್ಲದೆ ನಿಮ್ಮೇಲೆ ಕೈ ಮಾಡಿದ್ನ ಆ ಪಾಪಿ. ಏನು ಅಂದ್ರೆ ಚೆನ್ನ, ನೀನೊಬ್ಳೇನೆ ಇವತ್ತು ಮನೆನೆಲ್ಲ ಸಾರಿಸ್ತ? ನಾನ್ ಕೇಳಿದಕ್ಕೆ ಜವಾಬ್ ಕೊಡದೆ ಮಾತ್ ಬದಲಾಯಿಸ್ತಾ ಇದ್ದೀರಾ? ನಾನ್ ಕೇಳ್ತಾ ಇರೋದು ಇವತ್ತೇ ಯಾಕೆ ಸಾರಿಸ್ದೆ ಅಂತ. ನಾಳೆ ಅಮಾವಾಸ್ಯ ಅಲ್ವಾ, ಅದಕ್ಕೆ ಇವತ್ತೇ ಸಾರಿಸ್ಬಿಟ್ಟೆ. ಹ್ಮ್, ಅದಿರ್ಲಿ.
ಅವನ್ ಯಾಕ ಹಂಗ್ ಮಾಡ್ದ? ಕೇಡ್ಗಾಲ ಬಂದ್ರೆ ಹಂಗೆ ಕಣೆ, ಅವನ್ ಕಣ್ಣಿಗೆ ನಾನು ಅಣ್ಣನಂಗ ಕಾಣಿಸ್ತಾ ಇದ್ದೀನಿ, ಶತ್ರು ಹಂಗ್ ಕಾಣಿಸ್ತಾ ಇದ್ದೀನಿ. ನಾಳೆ ಅವನ್ ಹೊಟ್ಟೆ ಊರಿಲಿ ಇನ್ನೇನಾದ್ರೂ ಮಾಡಿದ್ರೆ, ಏನಾದ್ರೂ ಮಾಡೋವರೆಗೂ ಅವನೆಲ್ಲಿರ್ತಾನೆ? ಕಂಬಿ ಅನಿಸ್ತಿರ್ತಾನೆ. ಏನ್ ಮಾಚಪ್ಪ? ಸಾಹೇಬ್ರು ನಿನ್ ಕರ್ಕಮ್ಮ ಅಂದ್ರು. ಯಾಕೆ? ಕಾಡಾನೆ ಬಂದು ತುಂಬಾ ಗಲಾಟೆ ಮಾಡ್ತಾ ಇದೆ. ಮರಿ ಹತ್ರನೋ ಇಲ್ಲ ತಾಯಿ ಕಟ್ಟಾಕಿರೋ ಜಾಗದ? ಮರಿ ಕಟ್ಟಿರೋ ಜಾಗದಲ್ಲೇ ಅಂತೆ ಗಲಾಟೆ. ಸರಿ ಅಣ್ಣ ಬಂದೆ. ಜನ ಬಾಗ್ಲಕ್ಕೋ? ಅಮ್ಮ ಚಿಕ್ಕಪ್ಪ ತುಂಬಾ ಕೆಟ್ಟವನಲ್ವೇನಮ್ಮ? ನಿನ್ನೆ ನಿದ್ದೆ ಮಾಡ್ಲಿಲ್ಲೇನೋ? ನೀವಿಬ್ರು ಮಾತಾಡ್ತಾನೆ ಇದ್ರಿ. ಇಲ್ಲ, ನಿನ್ಗೆ ಜೋಗಳ ಹಾಡ್ತಾರೆ, ಮಲ್ಕೊಳ್ಳೋ. ಯಾಕಮ್ಮ? ರಾಮು ಏನಾಯ್ತಮ್ಮ? ರಾಮು ರಾಮು ನಿಮ್ಮಪ್ಪ ಇಲ್ಲೇ ಇಲ್ಲೇ ಹೋಗ್ತಿದ್ದಾರೆ, ಸ್ವಲ್ಪ ಕರೀತೀಯಾ? ಸ್ವಲ್ಪ ಕರಿಯಪ್ಪ. ಲಕ್ಷ್ಮಣ ನೀನ್ ಇಲ್ಲೇ ಇದ್ದು ಅಮ್ಮ ನೋಡ್ಕೊಂತಿರು, ನಾನ್ ಬೇಗ ಹೋಗಿ ಅಪ್ಪನ್ ಕರ್ಕೊಂಡು ಬಂದ್ಬಿಡ್ತೀನಿ. ರಾಮು ರಾಮು ಯಾರು ಕಾಣಿಸ್ತಾ ಇದಾರೆ ಹೇಳಪ್ಪ? ಬರೀ ಬೆಂಕಿ ಉರಿತಾ ಇದೆ. ರಾಮು ನಾನ್ ಕಾಣಿಸ್ತಾ ಇಲ್ವೇ? ಇಲ್ಲಪ್ಪ, ಬರೀ ಬೆಂಕಿ ಉರಿತಾ ಇದೆ. ರಾಮು ನಾನ್ ಕಾಣಿಸ್ತಾ ಇಲ್ವಾ? ಯಾರು? ಸಾಹೇಬ್ರ ನಮಸ್ಕಾರ. ರಾಮು ಬಹುಶಃ ಶಾಕ್ನಿಂದ ದೃಷ್ಟಿ ಮಂದವಾಗಿರ್ಬಹುದು ಅಷ್ಟೇ. ಸಾಧ್ಯವಿಲ್ಲ, ದೃಷ್ಟಿ ಕಣ್ಣು. ರಾಮು ಸಮಾಧಾನ ಮಾಡ್ಕೊ. ಅಪ್ಪ ನನ್ ಕಣ್ ಕಾಣಿಸೋದಿಲ್ಲಪ್ಪ. ರಾಮು ಸಾಹೇಬ, ನಾಲ್ಕು ಕಟ್ಟಿಗೆ ತುಂಡು ಕದ್ದಿದ್ದಕ್ಕೆ ಬೇಡಿ ಹಾಕ್ಸಿದ್ಯಾ? ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೋಬೇಡ. ಜೈಲಿಂದ ಬಂದ ಮೇಲೆ ಒಂದು ಕೈ ನೋಡ್ಕೋತೀನಿ.
ಇದ್ಯಾರ ಮನೆ? ನಮ್ಮನೆ ಅಪ್ಪ. ನಮ್ಮನೆ ಸುಟ್ಟೋಯ್ತಲ್ಲಪ್ಪ. ಇದು ಹೊಸ ಮನೆ ಕಣಪ್ಪ. ಹೊಸ ಮನೆ, ಹೊಸ ಮನೆ. ಅಮ್ಮ, ಅಮ್ಮ. ರಾಮು, ಅಮ್ಮ ಸ್ವರ್ಗಕ್ಕೆ ಹೋಗಿದ್ದಾಳಪ್ಪ. ಅಲ್ಲಿ ಸ್ವಲ್ಪ ದಿವಸ ಇದ್ದು ಮತ್ತೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಸುಳ್ಳು, ಅಮ್ಮ ಬರಲ್ಲ. ರಾಮು, ರಾಮು, ಇಲ್ಲಿ ನೋಡ್ತೀಯ ನೀನ್ ಲಕ್ಷ್ಮಣ? ಲಕ್ಷ್ಮಣ, ಲಕ್ಷ್ಮಣ, ರಾಮಣ್ಣ ಇಲ್ಲಿ ಕೂತ್ಕೊಳ್ಳೋಣ ಬಾ. ರಾಮು, ಇಲ್ಲಿ ನೋಡ್ತೀಯಾ ನಾನ್ ನಿನಗೋಸ್ಕರ ಏನೇನ್ ತಂದಿದ್ದೀನಿ ಅಂತ? ಏನ್ ತಂದಿ? ಇಲ್ಲಿ ನೋಡೋ ರೈಲು. ಇದ್ನೊಂದ್ ಲಕ್ಷ್ಮಣ ಹಂಗೆ ಇಲ್ಲ, ಲಕ್ಷ್ಮಣನ್ಗೆ ಬೇರೆ ಒಂದ್ ಗೊಂಬೆ ಇದೆ. ಇಲ್ಲಿ ನೋಡು, ಇದ್ ಲಕ್ಷ್ಮಣನ್ಗೆ, ಆಮೇಲೆ ಇದು ಇದು ನನ್ಗೆ. ರಾಮು, ನಾನು ನೀನು ಲಕ್ಷ್ಮಣ ಮೂರು ಜನ ಸೇರಿ ದಿನ ಆಟ ಆಡೋಣ. ರಂಗ, ಸರ್ಕಾರ ನಿನಗೆ ಪ್ರಮೋಷನ್ ಕೊಟ್ಟಿದೆ, ನಿನಗೆ ಗಾರ್ಡು. ಇನ್ನೇನಾದ್ರೂ ಒಂದೇ ಸಾಹೇಬ್, ಸಂತೋಷ ಪಡೋದಕ್ಕೆ ಅವಳಿಲ್ಲ, ಸುಖ ಪಡೋದಕ್ಕೆ ಮಗನಿಗೆ ಕಣ್ಣಿಲ್ಲ. ನೀನೇ ಹೀಗೆ ಮಾತಾಡಿದ್ರೆ ಹೇಗೆ ರಂಗ? ನಿನ್ನ ಮಗನಿಗೋಸ್ಕರ ಸಮಾಧಾನ ತಂದ್ಕೊಂಡು ಸಂತೋಷವಾಗಿರ್ಬೇಕು. ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ. ನಿಮ್ಮಂತ ಸಾಹೇಬ್ರಿದ್ರೆ ಎಂತ ದುಃಖನಾದ್ರೂ ಮರಿಬಹುದು. ಸಮಾಧಾನ ಮಾಡ್ಕೋ ರಂಗ, ಸಮಾಧಾನ ಮಾಡ್ಕೋ. ಅಮ್ಮ ದೇವ್ರ ಹತ್ರ, ಅಪ್ಪ ಸಾಹೇಬ್ರ ಹತ್ರ, ನಾನು ನಿನ್ ಹತ್ರ. ನಂಗ್ ಕಣ್ಣು ಕಾಣಲ್ಲ, ನಿಂಗ್ ಮಾತಾಡಕ್ ಬರಲ್ಲ, ನಿಂಗೂ ಊಟ ಇಲ್ಲ, ನಂಗೂ ಊಟ ಇಲ್ಲ. ಅಯ್ಯ, ಯಾಕಿಲ್ಲ? ನಾನಿಲ್ವಾ ಲಚ್ಚಿ? ಗೌರಕ್ಕ ಬರ್ಲಿಲ್ವಾ? ಅಯ್ಯ ದೇವ್ರೆ, ಅವಳೆ ಬರ್ತಾಳೆ ಮಾರಾಣಿ, ನಾನಿಲ್ವಾ ದುಡಿಯೋಕೆ ಅಳಿಯೋಕೆ? ಅಯ್ಯೋ ರಾಮು, ಏನೇ ಆಗ್ಲಿ ಹೆಂಗ್ಸಾಗ್ ಉಟ್ಬಾರ್ದು. ತಗೋ ಅನ್ನ ತಂದಿದ್ದೀನಿ, ಸುತ್ತೀನಿ. ಲಕ್ಷ್ಮಣ ಹಂಗೆ? ಅಯ್ಯೋ ಅವ್ನ್ ಹಾಲು ಕುಡಿತಾನೆ ಬಿಡು, ಹೋಗ್ವಾಗ್ಲಿ. ಬೇಕಿನಪ್ಪ, ನನ್ ಮನೇಲಿ ಒಂದ್ ಬೆಟ್ಟದಷ್ಟು ಕೆಲಸ ಇದೆ. ಅಮ್ಮ ಇದ್ದಿದ್ರೆ ಎಷ್ಟ್ ಚೆನ್ನಾಗಿ ಮಾಡ್ತಿದ್ರು. ಏನಪ್ಪ ನನಗ್ ಬಂದಷ್ಟು ಮಾಡಿದೆ. ಏನು ಏನದು? ಇದು ಹಸನಲ್ಲ, ಇದು ಮೊಟ್ಟೆ. ಯಾಕೆ? ಇದು ಕುಡಿಯಕ್ಕೆ, ಇದು ತಿನ್ನಕ್ಕೆ. ಅದು ಗೊತ್ತಿದೆ, ಅದನ್ನ ಯಾಕೆ ಇಲ್ಲಿಗೆ ತಂದೆ? ನಿಮ್ಗೆ ಹಾಲು ಕುಡಿದು ಮೊಟ್ಟೆ ನುಂಗಿ ದಪ್ಪ ಆಗ್ಲಿ ಅಂತನಾ? ಏನ್ ಗೌರಿ, ನಾನ್ ಹೀಗಿದ್ರೆ ಚೆನ್ನಾನ ಗುಣ್ಗುಣ್ಗಿದ್ರೆ ಚೆನ್ನಾನೆ? ಅದೇನು ನನಗಂಗೆ? ಅದೇ ಯಾಕೆ ಎಂದೆ. ನೀವ್ ಒಳ್ಳೆಯವರು ಅಂತ. ಒಳ್ಳೆಯವನು ಅಂತ ಯಾರು ಹೇಳಿದ್ರು? ನನ್ ಮನ್ಸು. ಏನ್ ಗೌರಿ, ನಿನ್ನ ಮನಸ್ಸು ಬರೀ ಅಷ್ಟೇ ಹೇಳ್ತಾ ಅಥವಾ ಇನ್ನು ಏನಾದ್ರೂ ಹೇಳ್ತಾ? ಇನ್ನು ಏನೋ ಹೇಳ್ತು. ಏನೇನು ಅಂದ್ರೆ? ಏನ್ ಹೇಳ್ತು? ಅಯ್ಯ ಸುಮ್ಕಿರಿ, ನೀವ್ ಹಂಗೆಲ್ಲ ಕೇಳ್ಬೇಡಿ. ನಂಗೆ ಹೆಂಗೋ ಆಯ್ತದೆ. ಹೆಂಗಾಯ್ತದೆ? ಪುಟ್ಟ ಕಾರು ಇಲ್ಬಾ. ಅಯ್ಯೋ ಎಷ್ಟ್ ಪುಟ್ಟದಾಗಿದೆ, ಎಲ್ ಸಿಕ್ತೆ?
ಕೋಳಿ ಕಳ್ಳಿ ಕತ್ಕೊಂಡ್ ಬಂದ್ಲು ಸಂತೆಯಿಂದ. ಕೌರಕ್ಕಂಗ್ ಹೇಳ್ತೀನಿ ಹೇಳು. ಅವಳೇ ಹೇಳಿದ್ಲು ಸಂತೆಯಲ್ಲಿ ಯಾರೋ ಮರ್ತ್ಬಿಟ್ಟು ಹೋಗ್ಬಿಟ್ರಂತೆ, ಇವ್ಳ ಬುಕ್ತಿ ತೆಗೆದು ಹಾಕೊಂಡು ಬಂದ್ಬಿಟ್ಲಂತೆ. ಇವಾಗ ನೋಡು ಇದ್ರ ಆಟ ತೋರಿಸ್ತೀನಿ. ಕೈ ತರ್ತೀನಿ ಓಡತ್ತೆ ತಿರುಗ್ತಾ ಇದೆ, ಇವಾಗ ಕೈ ತರ್ತೀನಿ ನಿಲ್ಲತ್ತೆ, ಕೈ ತೆಗ್ತೀನಿ ಮುಂದೆ ಕೊಡದೆ ತಿರುಗ್ತಾ ಇದೆ. ಲಕ್ಷ್ಮಣ ಬಾರೋ, ಲಕ್ಷ್ಮಣ ಬಾರೋ. ಹೋಗ್ಲಿ ಬಿಡು, ನೀನ್ ನೋಡಿದ್ಮೇಲೆ ನಾನ್ ನೋಡ್ದಂಗಾಯ್ತು. ಲಕ್ಷ್ಮಣ ನಡಿಯೋ. ಸರಿ ನೀನ್ ಇಲ್ಲ ಯಾರು ಬರ್ತಾ ಬರ್ತಾ ನೀನ್ ಕೋಣ ಆಗ್ತಿದ್ಯ. ರಾಮು ಲಕ್ಷ್ಮಣ್ಗೀಗ 1 ವರ್ಷ ಆಯ್ತಲ್ಲ. ಹೌದು, ಈಗ ಅವನು ತುಂಬಾ ಎತ್ತರ ಬೆಳೆದಿದ್ದಾನೆ. ಲಕ್ಷ್ಮಣ್ ಕಂಡ್ರೆ ಊರಲ್ಲಿ ಎಲ್ರಿಗೂ ಇಷ್ಟ, ಎಲ್ರ ಬಾಯಲ್ಲೂ ಅವನ್ ಮಾತೆ. ಪಾಪ ಅವನು ಹಾಲೇ ಸಾಕಾಗ್ತಾ ಇಲ್ಲ. ಅವನ್ಗಿನ್ಮೇಲೆ ಅನ್ನ ತಿನ್ಸೋಣ. ಹಾಗೆ ಇರು. ರಾಮನ್ ಕಟ್ಟಕ್ ಬರ್ತೀಯಾ? ಯಾಕೆ ಲಕ್ಷ್ಮಿ ಟೆನ್ಷನ್ ಬಿಟ್ಟೆ? ಅವ್ನ ಹಾವನ್ ಸಾಯಿಸ್ಬಿಡ್ತಾನೆ. ಹಾವು ಸಾಯೋದ್ ಬೇಡ, ಕಡಿಯ ಅವನ್ನ. ಬಂದ್ಬಿಡು ಕಿಂಚ. ಲಕ್ಷ್ಮಣ ಹಾಲು ಕುಡ್ದಾಯ್ತೇನಾ? ಲಕ್ಷ್ಮಣ ಬಾರೋ. ಬರ್ತಾ ಬಾ, ಈ ಕಡೆ ಬಾರೋ ಲಕ್ಷ್ಮಣ. ದುಡ್ಡು ಮಡುಗು ಅಂದ್ರೆ ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತೀನಲ್ಲಿ. ಹೌದು ಕಣ, ನಾನ್ ಕುಡಿದ್ರೆ ಗಲಾಟೆ ಮಾಡ್ತೀನಿ ಅಂತ ಗೊತ್ತಿದ್ದು ನನ್ನ ಹತ್ರ ಕಾಸು ಕೇಳ್ತೀಯಾ? ಉಕ್ಸಟ್ಟೆ ಸಾಮಾನ್ ಕೊಡಕ್ಕೆ ಇದೆ ನಿಮ್ ಮಾವನ ಅಂಗಡಿನ. ನೀನ್ ಯಾವನು? ನಾನ್ ಯಾರಾದ್ರೇನು ಹೀಗೆಲ್ಲ ಮಾಡುದು ತಪ್ಪು ಕಣಪ್ಪ. ಎಲ್ಲ ಇವನ ಪಕ್ಕದಲ್ಲಿ ಬೆಕ್ಕಿನ ಮರಿ ಇಟ್ಕೊಂಡು ಇಷ್ಟು ರೋಪ ಹಾಕ್ತೀಯಲ್ಲ. ಇದೇ ಬೆಕ್ಕಿನ ಮರಿನ? ಅವನ್ಗೆ ಕಣ್ಣ ಐಬು, ಅದಕ್ಕೆ ನಮ್ ಲಕ್ಷ್ಮಣನ ಬೆಕ್ಕು ಅಂತಾನೆ. ಎಲ್ಲಾ ಕುಳ್ದು ಬಟ್ಟೆ ಇರು. ಇದೇನ ಹುಲಿ ಮರಿ ಬಾಯಲ್ಲ. ರಾಮು ಲಕ್ಷ್ಮಣ ಇಲ್ಲಿ ಇದ್ದಾನೆ, ನೀನ್ ಇಲ್ಲೇ ಇರು, ನಾನ್ ಬೇಗ ಹೋಗಿ ಸೀಮಣಿ ತಗೊಂಡ್ಬರ್ತೀನಿ. ಲಕ್ಷ್ಮಣ ನೀನ್ ರಾಮು ಜೊತೆನೆ ಇರು. ಲಕ್ಷ್ಮಣ ನೀನ್ ಯಾಕೆ ಅವನ್ ಮೇಲೆ ಬಿದ್ದೆ? ಹಾಗೆಲ್ಲ ಮಾಡ್ಬಾರ್ದಪ್ಪ.
ಏನು ಹದಿನೈದು ಪೈಸೆ ಕಮ್ಮಿ ಕೊಟ್ಟಿದ್ಯಾ? ಜಾಸ್ತಿ ಕೇಳ್ತೀಯಾ? ಹುಲಿ ಕರಿಲ ಬೇಡ ಬೇಡ ಬೇಡ. ಲಕ್ಷ್ಮಣ, ರಾಮು, ನೀನಿವತ್ತು ನಮ್ ಲಕ್ಷ್ಮಣನ ಲಕ್ಷ್ಮಣ ಬಾ ಅಂತ ಕೂಗ್ತಾ ಇರ್ಬೇಕಾಗಿತ್ತು. ನಮ್ ಲಕ್ಷ್ಮಣ ಅವನ್ನ ಒಂದೇ ಇಟ್ಟಿಗೆ ಗೊಡ ಕರೆಸಿದ್ದ. ಲಕ್ಷ್ಮಣ ಬಾ, ಮನೆಗೆ ಹೋಗೋಣ. ಲಕ್ಷ್ಮಣ, ನೀನ್ ಹೀಗ್ ಕೋಪಿಸ್ಕೊಂಡ್ ಕೂಗಾಡ್ತಾ ಇದ್ರೆ ಊರಿನ ಜನ ಎಲ್ಲ ಹೆದರ್ಕೊಂತಾರಪ್ಪ. ನೀನ್ ಅವ್ರ ಮೇಲೆ ಬಿದ್ರೆ ಜನ ಸತ್ತೆ ಹೋಗ್ತಾರೆ. ನೀನ್ ಜಾನ್ ಮರಿ ಅಲ್ವಾ, ಏನು ಮಾಡಲ್ಲ ಅಂತ ಭಾಷೆ ಕೊಡಪ್ಪ. ಏನ್ ಲಚ್ಚಿ, ಎಲ್ಲಿ ನಿಮ್ಮ ಅಕ್ಕ? ಅಯ್ಯೋ, ಬಂದ್ರೆ ನೀವು ಅವಳ ಮಾತಾಡ್ಸೋದಿಲ್ವಂತೆ, ಕಾಗದ ಮಾಡ್ಕೊಂಡು ಏನೇನೋ ಓದ್ತಿರ್ತೀರಂತೆ, ಅವಳ ಕಡೆಗೆ ನೋಡೋದೇ ಇಲ್ವಂತೆ. ಅದಕ್ಕೆ ಅವಳಗ್ ನನ್ನ ಕೋಪನಾ? ಏನ್ ಲಚ್ಚಿ, ನಿನಗ್ ನನ್ನ ಮೇಲೆ ಕೋಪ ಇಲ್ಲ ತಾನೇ? ನನಗೂ ಕೋಪನೇ. ಯಾಕೆ ಲಚ್ಚಿ? ನೀವ್ ಯಾಕೆ ನಮ್ಮ ಅಕ್ಕನ ಮಾತಾಡ್ಸಲ್ಲ? ನನಗೆ ಅವಳ ಕಂಡ್ರೆ ಇಷ್ಟ ಇಲ್ಲ, ನಿನ್ ಕಂಡ್ರೇನೆ ಇಷ್ಟ. ನಮ್ಗೂ ಅಷ್ಟೇ. ಬಾಯ್ಲೆ, ಏನು ಹತ್ರ ಬಾ. ಲಚ್ಚಿ, ಈ ಮೊಟ್ಟೆ ತಗೊಂಡ್ ಹೋಗಿ ನಿಮ್ ಅಕ್ಕನ್ ಕೊಟ್ಬಿಡ್ತೀಯಾ? ಮಾವ, ಅದನ್ನ ಅಕ್ಕನ ಹತ್ರ ಹೇಳ್ಬೇಡಿ. ಯಾವ್ದನ್ನ? ಅದೇ ನೀವ್ ನನ್ ಮುತ್ ಕೊಟ್ರಲ್ಲ. ಯಾಕೆ? ಅವಳು ಹೊಟ್ಟೆ ಕಿರ್ತಿನ ಮೊಟ್ಟೆ ಕೊಳ್ಳಿ ತನ್ ಕೊಡ್ಲಿಲ್ವಲ್ಲ ಅಂತ ಕೋಪ ಮಾಡ್ಕೋತಾಳೆ. ನಾನ್ ಬರ್ತೀನಿ. ಕಾಡಿನ್ ಸಾಹೇಬ್ನ ಚೆನ್ನಾಗ್ ಗಮನಿಸ್ಬಿಟ್ಟೆ. ಏನಂದ್ರೆ ಕಂಡುಬಿರಿ, ನೀವ್ ಯಾಕೆ ನಮ್ಮ ಅಕ್ಕನ್ ಮಾತಾಡ್ಸಿಲ್ಲ? ಅವಳು ಕೋಪ ಬಂದ್ಬಿಟ್ಟಿದೆ, ನಿಮ್ಮನ್ನ ಕೆಟ್ಟವ್ರು ಅಂತ ಬೈದ್ಲು. ಅಂದೆ ಚಲಾಟೆ ದಾರಲ್ಲೇ ಬೈದೆ, ಸುಮ್ನೆ ತಾಮಾಷೆ ಹೇಳ್ಬೇಕಾ? ಅದಕ್ಕೆ ಅವ್ರೇನಂದ್ರು, ನೀನ್ ತುಂಬಾ ಒಳ್ಳೆಯವಳು, ತುಂಬಾ ಚೆನ್ನಾಗಿದ್ಯಾ, ನಿನ್ನ ಕಂಡ್ರೆ ತುಂಬಾ ಪ್ರೀತಿ ಅಂದ್ರು. ನಿಜವಾಗ್ಲಿಲ್ಲ ಅಯ್ಯ, ಅಂದಿದ್ದು ನಿನ್ಗಲ್ಲ ನನ್ಗೆ, ಸಾಹೇಬ್ರಿಗೆ ನಾನು ಅನ್ಕೊಂಡ್ರೆ ತುಂಬಾ ಪ್ರೀತಿ ಅಂತೆ. ನನ್ ಕೊಡ್ರೆ ಯಾಕಿಲ್ವಂತು? ನಿನ್ ಕೊಳ್ಳಿ ಅಂತೆ, ಹ್ಮ್ ಅಂತಿದ್ಯಂತೆ, ತಾಯಾಳಿ ಅಂತೆ, ಯಾವಾಗ್ಲೂ ಕೆಟ್ಟಿರೋ ಮೊಟ್ಟೆನೆ ಕೊಡ್ತೀಯಂತೆ. ತಗೋ ಕೆಟ್ಟಿರೋ ಮೊಟ್ಟೆನ. ಹ್ಮ್ ಹೋಗಿ ಆ ಕಡೆ, ನಿನ್ ಯಾವಾಗ್ಲೂ ನಿನ್ ಕೋಳಿ ತರಾನೆ ಜಗಳ ಗಂಟಿ. ಎದ್ದೋಗೆ ಕೊಡಗಿ. ಗೌರಿ, ನನ್ ಗೌರಿ ಅಲ್ಲ, ಕುಳ್ಳಿ. ನನಗ್ ಕುಳ್ಳಿಗಿರೋನ್ ಕಂಡ್ರೆ ತುಂಬಾ ಇಷ್ಟ. ನನ್ ಬಾಯಾಳಿ. ನನಗ್ ಬಾಯಾಳಿಗಳ ಕಂಡ್ರೆ ಇಷ್ಟ. ನನ್ ಯಾವಾಗ್ಲೂ ಕೆಟ್ಟ ಮೊಟ್ಟೆನೆ ಕೊಡೋಳು. ಮೊಟ್ಟೆ ಹಾಕಿದ್ ಕೋಳಿ ತಾನೆ ನೀನಲ್ವಲ್ಲ ಪಾಪ. ಕೋಪ ಹೋಯ್ತಾ? ಇಲ್ಲ. ಯಾಕೆ? ನನ್ ಕಂಡ್ರೆ ಇಷ್ಟ ಇಲ್ಲ ಅಂದ್ರಂತೆ. ಲಚ್ಚಿ ತಾನೆ ಹೇಳಿದ್ದು, ಅವಳ ಹತ್ರ ನಿನ್ ಕಂಡ್ರೆ ನನಗಿಷ್ಟ ಅಂತ ಹೇಳಿದ್ರೆ ಸುಮ್ನಿರ್ತಾಳ, ಊರ್ಗೆಲ್ಲ ಡಂಗೂರ ಹೊಡ್ಕೊಂಡ್ ಬಂದ್ಬಿಡ್ತಾಳೆ.
ಅದಿರ್ಲಿ, ಈಗ ನಿಜ ಹೇಳ. ಹಂಗಾರೆ ಈವರ್ಗೆ ಹೇಳಿದ್ದೀರಾ ಸುಳ್ಳ? ಚಚ್ಚ, ನನ್ ಮಾತು ಕೇಳು. ನಿಮ್ ಮಾತನ್ ಬೇಕಾಗಿಲ್ಲ. ಹಾಗಾದ್ರೆ ಮೌನವಾಗಿ ಇರ್ಲಾ? ನೀವ್ ಹೆಂಗಾರ ಇರಿ, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ. ಹೇಳ್ದೂರಿ, ಮಾತು ಚೆನ್ನ ಮೌನ ಚೆನ್ನ ನಿನ್ನ ಈ ಕೋಪ ಬಲು ಚೆನ್ನ ನಿನ್ನ ಈ ರೂಪ ಬಲು ಚೆನ್ನ ನೋಟ ಚೆನ್ನ ಮೈಮಾಟ ಚೆನ್ನ ವಯಸ್ಸು ಚೆನ್ನ ಮನಸ್ಸು ಚೆನ್ನ ನನ್ನ ಚಿನ್ನ ಮಾತು ಚೆನ್ನ ಮೌನ ಚೆನ್ನ ನಿನ್ನ ಈ ಕೋಪ ಬಲು ಚೆನ್ನ ನಿನ್ನ ಈ ರೂಪ ಬಲು ಚೆನ್ನ ಬಯಸಿ ಬಯಸಿ ನ ಬಂದರೆ ಸಿಡಿಲು ಗುಡುಗು ನೀನಾದರೆ ನಾದಾಳಲಾರೆ ನಾವಾಳಲಾರೆ ನನ್ನಣೆ ಎಂದು ನಿನ್ನ ಬಿಡಲಾರೆ ನನ್ನಣೆ ಎಂದು ನಿನ್ನ ಬಿಡಲಾರೆ ಮಾತು ಚೆನ್ನ ಮೌನ ಚೆನ್ನ ನಿನ್ನ ಈ ಕೋಪ ಬಲು ಚೆನ್ನ ನಿನ್ನ ಈ ರೂಪ ಬಲು ಚೆನ್ನ ಚೆನ್ನ ಮನ ಚೆನ್ನ ನಿನ್ನ ಈ ಕಪ್ಪಲು ಚೆನ್ನ ನಿನ್ನ ಇರುಬಲು ಚೆನ್ನ ಮಾತಾಡದೆ ದುಡುಕಿ ಸಿಡುಕಿ ನೀ ಓಡದೆ ನಿನ್ನಾಸೆ ಹೇಳು ನನ್ನಾಸೆ ಕೇಳು ಈ ಸಂಜೆಯಲ್ಲಿ ಶಾಂತಿಯ ನೀ ತಾಳು ಈ ಸಂಜೆಯಲ್ಲಿ ಶಾಂತಿಯ ತಾಳು ಮಾತು ಚೆನ್ನ ಮನ ನಿನ್ನ ಏಕೋಪ ನಿನ್ನ ಏರೂಪ ಚೆನ್ನ ಮೈಮಾಟ ಚೆನ್ನ ಮೈಸು ಚೆನ್ನ ಮನಸ್ಸು ಚೆನ್ನ ಚಿನ್ನ ಮಾತು ಚೆನ್ನ ಮನ ಚೆನ್ನ ನಿನ್ನ ಏಕ ಬಲು ಚೆನ್ನ ನರ್ಸರಿ ಎಲ್ಲ ಹಾಳು ಮಾಡಿದಾರ? ಹೌದು ಸಾಹೇಬ್ರೆ, ಸಣ್ಣ ಸಣ್ಣ ಸಸಿಗಳನ್ನೆಲ್ಲ ಬುಡ ಸಮೇತ ಕಿತ್ತು ತುಳಿದು ಹಾಳು ಮಾಡಿದ್ದಾರೆ. ರಾಕ್ಷಸ Thank you.
ದಾರಿ ಕೆಲಸ ಮಾಡಿದ್ದು. ಯಾರು ಅಂತ ಗೊತ್ತಿಲ್ಲ ಸಾಹೇಬ್ರೆ, ಯಾರು ಹಿಂದಿಂದ ಬಂದು ತಲೆ ಹೊಡೆದ್ಬಿಟ್ರು. ಇನ್ನೊಂದು ವಾರದಲ್ಲಿ ಇವನ್ನೆಲ್ಲ ಬೇರೆ ಕಡೆ ನಡೆಸಬೇಕು ಅಂತಿದ್ದೆ. ಈ ಗಿಡಗಳೇನು ಮಾಡಿದ್ವು ಅವ್ರಿಗೆ? ಪುಟಾಣಿ ಜೀವಿಗಳು. ಅವ್ರಿಗೇನಾದ್ರೂ ದ್ವೇಷ ಆಯ್ತಿದ್ರೆ ನನ್ನ ಮೇಲೆ ಸೇಡ್ ತೀರಿಸ್ಕೋಬೋದಾಗಿತ್ತು. ನೋಡಿದ್ರ ಜೈಲಿನಿಂದ ಬರ್ತಿದ್ದಾಗೆ ಆ ಸಾಹೇಬನ್ ಸೊಂಟನೆ ಆಗ ಮುರಿದು ಬಿಟ್ಟೆ. ನರ್ಸರಿ ಬೇರೆ ಕಡೆ ಕಳಿಸ್ತಾನಂತ ಕಳಿಸ್ಲಿ ಕಳಿಸ್ಲಿ, ಅದನ್ ಕಳಿಸೋಕ್ ಮುಂಚೆ ಸರ್ಕಾರದವ್ರು ಅವನ್ನೇ ಕಳಿಸ್ತಿರ್ತಾರೆ. ಕೊಡ್ಯಾ ಚಳಿ ಕಣ. ಹೌದು ಬೆಳ್ಳಿ 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 ಅಣ್ಣ ಅಣ್ಣ ಬಿಡೋಣ, ನಮ್ಮ ಬೆಳ್ಳಿ ಎಲ್ಲ ಬಿಡೋಣ. ನಾನು ಹಾಕ್ತೇನೆ ಹಾಗ ಬರ್ತೀನ. ನೀನೆಲ್ಲಿಗೋ ಬರ್ತೀಯ? ನೀನು ಓದ್ಕಡಿ, ನಾನ್ ಜಿಲೇಬಿ ತಾಕ್ ಹೋಗ್ತೇನೆ. ಬೆಳ್ಳಿನ ಹೌದಾ? ನಿಂಗ್ ಗೊತ್ತಿಲ್ವಾ ವಿಷಯ ಏನಾದ? ಆ ಸಿದ್ಧಿ ಕಟ್ಟಿ ರಾಮಣ್ಣ ನಿನ್ ಜಿಲೇಬಿನ್ ವಾಪಾಟ್ ಮಾಡ್ಕ. ಲಕ್ಷ್ಮಣ ಹಾಲ್ ಒಳಗಿಟ್ಟಿದ್ದೀನಿ, ಹೋಗಿ ಕುಡಿ ಹೋಗು. ಲಕ್ಷ್ಮಣನ್ನ ಬೇಗ ಕರ್ಕೊಂಡು ಹೋಗು, ಹೊಸ ಹಸು ಬೆದರ್ತಾ ಇದೆ, ಹಾಲು ಕೊಡಲ್ಲ. ಸರಿ ಅಕ್ಕ. ಲಕ್ಷ್ಮಣ ಬಾರೋ ಬೇಗ. ಅಕ್ಕ ನಾವು ಬರ್ತೀವಿ. ಸರಿ, ಮನೆ ತುಂಬಾ ಕೆಲಸ ಇದೆ, ಬಾರಾಣಿ ಬರೋ ಹೊತ್ತು ಹೋಗ್ಬೇಕು. ಬಾರೋ. ಹೇಳಿ ಇನ್ನೊಂದ್ಸಲ ಹುಡುಗರಿಗೆ ಹುಲಿನ ಕರ್ಕೊಂಡು ಮನೆ ಹತ್ರ ಬರ್ಬೇಡ ಅಂತ ಹೇಳು. ಲಕ್ಷ್ಮಣ ತುಂಬಾ ಒಳ್ಳೆಯವನು. ಆಹಾ, ಹುಲಿಯಲ್ಲಿ ಒಳ್ಳೆ ತರ ಇರುತ್ತೇನು? ಯಾಕಿರಲ್ಲ, ಸರಿಯಾಗಿ ಸಾಕಿದ್ರೆ ಕೆಟ್ಟ ಹುಲಿ ಕೂಡ ಒಳ್ಳೆ ಹುಲಿ ಆಗುತ್ತೆ, ಕೆಟ್ಟ ಮನುಷ್ಯ ಮಾತ್ರ ಒಳ್ಳೆಯವನಾಗಲ್ಲ. ಜಿಲೇಬಿ ನಾನಲ್ ಜೈಲ್ನ ಕೊಳಿತಾ ಬಿದ್ದಿದ್ದೆ, ನೀನಿಲ್ ಬೆಚ್ಚಿಗಿದೀಯಾ? ಅದು ನಿನ್ ಕರ್ಮ, ಜೈಲಲ್ಲಿ ಇದ್ದೆ, ಅದಕ್ ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತಿ, ಈಗ ನಾನ್ ಬಂದಾಯ್ತಲ್ಲ. ಕರಿಯ ನಾನೀಗ ಇನ್ನೊಬ್ರು ಹೆಂಡತಿ. ಬೇಡ ಅನ್ನ, ಅವನಿಗೆ ಹೆಂಡತಿ ಆಗಿರು, ನಂಗೆ ಜಿಲೇಬಿ ಆಗಿದ್ರೆ ಸಾಕು ಬಾ. ನನ್ನ ಹತ್ರ ಗಲಾಟೆ ಮಾಡಿದ್ಯೋ ನಿನ್ನ ಬಗೆದಾಕ್ಬಿಡ್ತೀನಿ. ಇಷ್ಟ ಕೊಬ್ಬ ನಿಂಗೆ. ಏಯ್ ಜಿಲೇಬಿ, ತಪ್ಪು ತಪ್ಪು, ನೀನ್ ಜಿಲೇಬಿ ಅಲ್ಲ, ಅಂಟೆಕಾಯಿನ ಉಪ್ಪಿನಕಾಯಿ. ಸಿಹಿ ಇಲ್ಲ ಅಂತ ಬಿಟ್ಬಿಡ್ತೀನಾ? ಖಾರ ಆದ್ರೂ ರುಚಿನೇ ಚಪ್ಪರಿಸ್ತೀನಿ. ನೀನ್ ಮುಸುಡಿ ನೋಡ. ಇವತ್ತಿಗೆ ಹೋಗು, ನಾಳೆ ನೋಡ್ಕೋತೀನಿ. ಏನಾದ್ರು ಗೊತ್ತಾಯ್ತಾ? ಕರಿಯ ಜೈಲಿನಿಂದ ಬಂದ್ಬಿಟ್ಟಿದ್ದಾನಂತೆ ಸಾಹೇಬ್ರೆ. ಐಸಿ, ಅವನೇ ಏನಾದ್ರು ಮಾಡಿರ್ಬಹುದು. ಅವನೇ ಸಾಹೇಬ್ರೆ. ಈಗ ಏನ್ ಮಾಡ್ತೀರಾ? ಏನ್ ಮಾಡೋದಾ, ಅವನ್ ಮತ್ತೆ ಜೈಲಿಗೆ ಕಳಿಸ್ತೀನಿ. ಬೇಡಿ ಸಾಹೇಬ್ರೆ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಬುದ್ಧಿ ಕಲಿಯೋ ವಯಸ್ಸಾದು ನಿನಗೆಲ್ಲೋ ಭ್ರಾಂತು ರಂಗಣ್ಣ. ಇದೊಂದು ಅವಕಾಶ ಕೊಡಿ, ಅವನ್ನ ಎರ್ಕೊಂಬಂದು ನಿಮ್ ಕಾಲ್ ಮೇಲೆ ಕೆಡುತ್ತೀನಿ. ಏನದು ಜಿಲೇಬಿ?
ಈ ಜಿಲೇಬಿನಲ್ಲೇ ನಾನು ಕೇಳಿದ್ದು ಕರಿಯ ತುಂಬಾ ಸಿಹಿ ತಿನ್ಬೇಡ ಕಣ. ಸಕ್ಕರೆ ಕಾಯಿಲೆ ಬಂದು ಗೊಟ್ಟಕ್ಕಂದ್ಬಿಡ್ತೀಯ, ಅದಕ್ಕೆ ಸ್ವಲ್ಪ ಖಾರನು ತಿನ್ನು. ಖಾರ? ಹ್ಮ್, ಯಾವ್ದದು ಖಾರ? ಅದೇ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಯಾರದು? ಹೂವಿನ ಜಂಡು ದುಬ್ಬೈ ಕೆನ್ನೆ ಗೌರಿ ಸಂತೆ ಒಳಗೆ ಕೋಳಿ ಮಾತಾಡಲ್ಲ ಅವಳು. ಸಾವರ್ಸ್ಕೊತೀನಿ, ಕರ್ಕೊಂಡ್ ಬಾ ಮತ್ತೆ. ಈ ಹಗಲೊತ್ನಲ್ಲಿ ಹೋದ್ರೆ ಜೋಡ್ ತಗೊಂಡು ಹೊಡಿತಾಳೆ. ರಾತ್ರಿ ಸಿಗ್ತಾಳ? ನೀನೇ ಹೋಗ್ ನೋಡು. ನಾಗದ್ ಬಿದ್ದೋಗು, ನಾನೇ ಹೋಗ್ತೀನಿ. ಸರಿಯ? ಯಾಕೆ ಬಂದೆ? ನಿನ್ನ ನೋಡೋಣ ಅಂತ. ನೋಡ್ದ್ಯಾ? ಸರಿ, ಪಾಪ ಕಳಿತು, ಬಿಡೋ ಬಂಡಿ. ಸಾಹೇಬ್ರು ಕೋಪದಲ್ಲಿದ್ದಾರೆ. ಅವನು ನಿನಗ್ ಸಾಹೇಬ, ನನಗಲ್ಲ. ಕರಿಯಾ, ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ. ನೀನ್ ಮಾಡಿರೋ ತಪ್ಪು. ನಾನ್ ಮಾಡೋ ತಪ್ಪು ಕಣ? ಏನ್ ಮಾಡ್ತಾನ ಅವನು? ಆ ಬಡ್ಡಿ ಮಗನ ಕತೆ ಇಲ್ಲಿಗೆ ಮುಗೀತು ಅಂತ ತಿಳಿಬರ. ಅವನಿಗೆ ಅವನೇ ನೇಣು ಹಾಕೊಳ್ಳಂಗ ಮಾಡ್ತೀನಿ. ಇನ್ನೊಂದ್ಸಲ ಸಾಹೇಬ್ರನ್ನ ಏನಾದ್ರು ಅಂದ್ರೆ ನೀನ್ ಇಲ್ಲೇ ಹುತ್ತ ಹಾಕ್ಬಿಡ್ತೀನಿ. ನನ್ನ ಹುತ್ತ ಹಾಕ್ತೇನ? ಬೇಡ ಕರಿಯ, ನಾನು ಕೋಪ ಬರಿಸ್ಬೇಡ. ನಿನ್ ಸಾಹೇಬ ನೆಗದ್ ಬಿದ್ರೆ ತಾನೇ ನಿಂಗ್ ಬರೋದು ಕೋಪ. ಹಿಡ್ಕೊಂಡಿದೀವಿ ಮಡುಗು ನಾಲ್ಕು. ಲಕ್ಷ್ಮಣ, ಅವನಾಗೆ ಲುಚ್ಚಗಳು ಸಾಹಸ ನಮಗ್ ಬೇಡ, ನಡೆ ಹೋಗೋಣ. ಈ ಮೃಗ ನನ್ ಮಾತು ಕೇಳುತ್ತೆ. ಮನುಷ್ಯ ನೀನು, ಅದಕ್ಕಿಂತ ಕಡೆ ಆಗಲ್ಲ ನೀನು. ಹೌದು, ನಾನು ಅದಕ್ಕಿಂತ ಕಡೆನೆ. ಹುಲಿನ್ ತೋರ್ಸ್ ಎದುರಿಸ್ತೇನೋ ನಾನು? ಹುಲಿನ್ ನುಂಗೋ ಹೆಪ್ಪುಲಿ ಕಣ. ಲಕ್ಷ್ಮಣ, ನಂಗ್ ತುಂಬಾ ಕೆಲ್ಸ ಇದೆ, ಆಮೇಲ್ ಬರುವಂತೆ. ಹೋಗಪ್ಪ. ರಾವಣ.
ಬರ್ಲೇ ಇಲ್ವಲ್ಲ. ಅಯ್ಯೋ ಬರ್ತಾನೆ, ಅವನಿಗೇನು ಈಗ ಊರೆಲ್ಲ ಸ್ನೇಹಿತರು. ಲಕ್ಷ್ಮಣ ಬಂದ್ಬಿಟ್ಟ. ಲಕ್ಷ್ಮಣ ಬನ್ನ. ಲಕ್ಷ್ಮಣ, ಲಕ್ಷ್ಮಣ ಏನಾಯ್ತು? ಲಕ್ಷ್ಮಣ ಏನಾಯ್ತು? ಲಕ್ಷ್ಮಣ ರಾಕ್ಷಸರ, ಈ ಮಕ್ಕಳನ್ನ ಏನು ಕೊಂದು ಬಿಡ್ಬೇಕು ಅಂತ ಮಾಡಿದ್ರ? ಮುಚ್ಚೋ ಬಾಯಿ. ದುಷ್ಟ ಪ್ರಾಣಿನ ಮನೇಲಿ ತಂದಿಟ್ಕೊಂಡು ಊರನ್ನೇ ಅದಕ್ಕೆ ಆಹಾರ ಮಾಡ್ಬೇಕು ಅಂತಿದ್ಯೇನು? ನನ್ನ ಲಕ್ಷ್ಮಣನ್ನ ಏನ್ ಮಾಡ್ತಾರಪ್ಪ? ಅವನೇನ್ ಮಾಡ್ದ? ಏನ್ ಮಾಡದ್ನ ನೋಡು ಈ ಹೆಣಾನ. ಟೈ ಮಾಡಿಸ್ರಿ ಸಾಹೇಬ್ರ. ಕಾರ್ನಲ್ಲಿರಬೇಕಾದ ಹುಲಿ ಚಿರತೆನ ಊರಲ್ಲಿ ಬೆಳೆಸಿ ನಮ್ ಪ್ರಾಣ ತೆಗೆ ಹಕ್ಕು ನಿಮ್ಗೆ ಯಾರಿಗೆ ಕೊಟ್ಟವ್ರು? ಕಯ್ಯ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ ಕಲ್ತ್ಕೋ. ಏನ್ ರಂಗ, ಏನಾಯ್ತು? ನೋಡಿ ಅಣ್ಣ, ಈ ಹುಲಿನೇ ಕೊಂದಿದ್ದು, ಈ ಹುಲಿನೇ ಕೊಂದಿದ್ದು ಅಂತ ಹೇಗೆ ಹೇಳ್ತೀರಿ? ಸತ್ಯಣ ಇಲ್ಲಿರುವಾಗ ಸಾಕ್ಷಿ ಬೇರೆ ಕೇಳ್ತೀರ ಸಾಹೇಬ್ರೇ? ಮನುಷ್ಯನ ರಕ್ತದ ರುಚಿ ನೋಡ್ರ ಹುಲಿ, ಹೀಗೆ ನಾಯಿ ಮರಿ ಹಾಗೆ ಹುಡುಗರ ಹಿಂದೆ ಬರೋದಿಲ್ಲ, ಅಲ್ಲಿ ಇಲ್ಲಿ ಹೊಂಚಾಕಿ ಜನಗಳು ಸಾಯಿಸಕ್ ನೋಡುತ್ತೆ. ನಮಗೆ ಈ ಕಥೆಯೆಲ್ಲ ಬೇಕಾಗಿಲ್ಲ, ಮೊದಲಿಗೆ ಹುಲಿನ ಮುಗಿಸ್ತಿರಲ್ಲ ನಾವೇ ಮುಗಿಸೋಣ. ಇದನ್ನ ನಾನು ನೋಡ್ಕೋತೀನಿ. ನೋಡ್ಕೊಳ್ಳೋದು ಬೇಕಾಗಿಲ್ಲ. ಹುಲಿ ಇಲ್ಲಿ ಇರ್ಕೊಡ್ದು. ಆಗ್ಲಿ ಆಗ್ಲಿ ಹೋಗಿ. ರಂಗ, ನನ್ನ ಜೊತೆ ಬಾ. ಲಕ್ಷ್ಮಣ, ಅವತ್ ನಂಗೇನ್ ಭಾಷೆ ಕೊಟ್ಟಿದ್ದೆ ಹೇಳು ಹೇಳು. ನನ್ ತಮ್ಮನಾಗಿ ಕೊಲೆ ಮಾಡ್ತೀಯ? ತಾಳು ತಾಳು, ನಿಂಗ್ ಸರಿಯಾಗಿ ಮಾಡ್ತೀನಿ. ರಾಮು, ಸ್ಕೂಲ್ನಲ್ಲಿ ನಮ್ಮೆಷ್ಟೊಂದು ಹಾಡು ಹೇಳ್ಕೊಟ್ಟಿದ್ರಲ್ಲ, ಜ್ಞಾಪಕ ಇದೆಯಾ? ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಆ
ಹಾಡಿದ್ದನ್ನು ಕೇಳಿದ ಮೇಲೆ ನಿಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತು. ಬಾರೋ ಬಾರೋ ರಾಮು, ಸಮಾಧಾನ ಮಾಡಿ ಹೋಗಪ್ಪ. ಹೋಗು. ಜಾಣಮರಿ ಲಕ್ಷ್ಮಣ, ಅನ್ಯಾಯವಾಗಿ ನಿನ್ನನ್ನು ಹೊಡೆದು ಬಿಟ್ಟೆ. ನಾನೇ ಕೆಟ್ಟವನು, ನೀನೇ ಒಳ್ಳೆಯವನು ಜಾಣಮರಿ. ರಾಮು, ಏನಪ್ಪ? ಈ ಹಳ್ಳಿಯವರಿಗೆ ನಮ್ ಲಕ್ಷ್ಮಣ್ ಕಂಡ್ರ ಆಗೋದಿಲ್ಲಪ್ಪ. ಅದಕ್ಕೆ ಸಾಹೇಬ್ರು ನಾಳೆ ನಮ್ ಲಕ್ಷ್ಮಣನ್ನ ಕಾಡಿ ಬಿಟ್ಟು ಬರ್ತಾರಂತೆ. ನಮ್ ಲಕ್ಷ್ಮಣನ್ನ ಕಾಡಿ ಬಿಟ್ಬಿಟ್ಟು ಬರ್ತಾರ? ಇಲ್ಲಪ್ಪ ಇಲ್ಲ, ನಾನ್ ಮಾತ್ರ ನನ್ನ ಲಕ್ಷ್ಮಣನ್ ಬಿಟ್ಕೊಡಲ್ಲ ಕಣಪ್ಪ, ಬಿಟ್ಕೊಡಲ್ಲ. ಈಗೆಲ್ಲ ಹಠ ಮಾಡಿ ಗಲಾಟೆ ಮಾಡಿದ್ರೆ ಜನ ಸೇರ್ಕೊಂಡು ಲಕ್ಷ್ಮಣನ ಕೊಂದಾಕ್ಬಿಡ್ತಾರಪ್ಪ. ಅಪ್ಪ, ನನ್ ಲಕ್ಷ್ಮಣನ್ ಬಿಟ್ಟು ನಾನ್ ಯಾಕಪ್ಪ ಇರ್ಲಿ? ರಾಮು, ನಮ್ ಲಕ್ಷ್ಮಣ ಚೆನ್ನಾಗಿರ್ಬೇಕು ತಾನೆ? ಹೌದಪ್ಪ. ಅವನು ಬದುಕಿರ್ಬೇಕು ತಾನೆ? ಹೌದು ಕಣಪ್ಪ. ಹಾಗಾದ್ರೆ ಸಾಹೇಬ್ರು ಹೇಳಿದ ಮಾತನ್ನ ಕೇಳಪ್ಪ. ಲಕ್ಷ್ಮಣ, ಲಕ್ಷ್ಮಣ, ನಿನ್ ಬಿಟ್ಟು ನಾನು ಯಾಗೋ ಇರ್ಲಿ? ಹೇಳ್ಮಲೆ ಮಾದಪ್ಪ, ರಾಮನ್ನು ಲಕ್ಷ್ಮಣನ್ನು
ನೀನೇ ಕಾಪಾಡ್ಬೇಕಪ್ಪ. ಹೀಗೆಲ್ಲ ಹಠ ಮಾಡಿ ಗಲಾಟೆ ಮಾಡಿದ್ರೆ ಜನ ಸೇರ್ಕೊಂಡು ಲಕ್ಷ್ಮಣನ ಕೊಂದಾಕ್ಬಿಡ್ತಾರಪ್ಪ. ನೋಡ್ಬೇಡ
ನೋಡ್ತಿಲ್ಲ ತಾನೆ. ಲಕ್ಷ್ಮಣ, ನಿನಗ್ ಗೊತ್ತಾ, ನಿನಗ್ ಗ್ಯಾಪ್ ಇದೆಯಾ? ಅಮ್ಮ ನನ್ನ ನಿನ್ನ ಕರ್ಕೊಂಡ್ ಬಂದಿದ್ದು. ಅದೇ ನಿಂಗ್ ಹೆಸರಿಟ್ವಲ್ಲೋ, ಆ ದೇವಸ್ಥಾನ ಇಲ್ಲೇ ಹತ್ರ ಇದೆ, ನಡಿ ಹೋಗೋಣ. ದೇವ್ರೆ, ಎಲ್ಲಾರು ನನ್ನ ಲಕ್ಷ್ಮಣನ್ನ ಬೆಳ್ಳಿ ಅಕ್ಕನ್ ಕೊಂದವನು ಕೊಲೆಗಾರ ಅಂತಿದ್ದಾರೆ. ನೀನೇ ಹೇಳುದೇವ್ರೆ, ನನ್ನ ಲಕ್ಷ್ಮಣ ಕೊಲೆಗಾರನ? ಇಲ್ಲ, ನನ್ನ ಲಕ್ಷ್ಮಣ ಕೊಲೆ ಮಾಡಿಲ್ಲ. ಅನ್ಯಾಯವಾಗಿ ಜನ ಇವನನ್ನ ಕಾಡಕ್ಕೆ ಕಳಿಸ್ಬೇಕು ಅಂತಿದ್ದಾರೆ. ಇವನಲ್ಲಿ ಯಾರು ನೋಡ್ಕೊಂತಾರೆ? ಇವನಿಲ್ದೆ ನಾನು ಹೇಗಿರ್ಲಿ? ಹೇಳುದೇವ್ರೆ ಹೇಳು, ನನ್ನ ಮಾತಿಗೆ ಉತ್ತರ ಕೊಡು. ನನ್ ಲಕ್ಷ್ಮಣ ಒಳ್ಳೆಯವನ ಕೆಟ್ಟವನ ಹೇಳು. ರಾಮು, ನಿನ್ ಲಕ್ಷ್ಮಣ ಒಳ್ಳೆಯವನು. ಲಕ್ಷ್ಮಣ ಕೇಳಿದ್ಯಾ ದೇವ್ರ ಮಾತ್ನ? ನಮ್ ದೇವ್ರೆ ನಿನ್ನ ಒಳ್ಳೆಯವನು ಅಂತಂದ್ರು. ದೇವ್ರೆ, ಜನ ಯಾಕೆ ನಮ್ ಲಕ್ಷ್ಮಣನ್ನ ಕೊಲ್ಬೇಕು ಅಂತಾರೆ, ಕಾಡುಗೆ ಓಡಿಸ್ಬೇಕು ಅಂತಾರೆ? ದೇವ್ರೆ ಹೇಳಿ ದೇವ್ರೆ. ಅದು ಅವರ ಮೂಢತನ. ಜನಗಳಿಗೆ ಹುಲಿನ್ ಕಂಡ್ರೆ ಭಯ, ಹೆದರಿಕೆ, ಅದಕ್ಕೆ ಅದನ್ನ ಕಾಡ್ಗಟ್ಟಬೇಕು ಅಂತಾರೆ. ಇವಾಗ ನಾನು ಏನ್ ಮಾಡ್ಲಿ? ಇವನನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಲಿ? ಲಕ್ಷ್ಮಣನ ಕಂಡ್ರೆ ನಿನಗೆ ತುಂಬಾ ಪ್ರೀತಿ ಅಂತ ನನಗ್ ಗೊತ್ತು. ಅದಕ್ಕೋಸ್ಕರ ನೀನು ಅವನ ಜೊತೆ ಇರಕ್ಕಾಗಲ್ಲ. ಅವನ್ನ ಕಾಡ್ನಲ್ಲೇ ಬಿಟ್ಟು ನೀನ್ ಮನೆಗೆ ಹೋಗು. ಇಲ್ಲ ಇಲ್ಲ ಇಲ್ಲ, ಅದ್ ಮಾತ್ರ ಸಾಧ್ಯ ಇಲ್ಲ. ರಾಮು, ಲಕ್ಷ್ಮಣ ಎಷ್ಟೇ ಆದ್ರೂ ಕಾಡು ಪ್ರಾಣಿ. ಅವನು ಬೇರೆ ಮೃಗಗಳ ಜೊತೆ ಕಾಡಿನಲ್ಲಿದ್ದೇನೆ ಚೆನ್ನ. ನಿನ್ನ ಅಪ್ಪನ ಜೊತೆ ಇರೋ ಹಾಗೆ ಲಕ್ಷ್ಮಣ ಅವನ ನೆಂಟರ ಜೊತೆ ಕಾಡಿನಲ್ಲೇ ಇರ್ಬೇಕು. ಇಲ್ಲ ಇಲ್ಲ, ಇವನ್ ಬಿಟ್ಟು ನಾನಿರಲ್ಲ, ಲಕ್ಷ್ಮಣನ ಒಂಟಿಯಾಗಿರಲ್ಲ. ರಾಮ, ಲಕ್ಷ್ಮಣ ಈಗ ದೊಡ್ಡವನು, ಮಗು ಅಲ್ಲ. ಅವನ್ನ ಕಾಡಲ್ಲಿ ಬಿಡದೆ ಊರಿಗೆ ಕರ್ಕೊಂಡು ಹೋದ್ರೆ ಜನ ಹೊಡೆದು ಸಾಯಿಸ್ತಾರೆ. ಆಗ ಆ ಪಾಪ ನಿನಗೆ ಬರುತ್ತೆ. ಈಗ ಹೇಳು, ಅವನ ಸತ್ತ ಆ ಪಾಪ ನಿನಗೆ ಬೇಕೋ, ಇಲ್ಲ ಲಕ್ಷ್ಮಣ ಕಾಡಲ್ಲಿ ಸುಖವಾಗಿರೋದು ಬೇಕೋ? ಬೇಡ ಬೇಡ, ಲಕ್ಷ್ಮಣ ಸಾಯೋದ್ ಬೇಡ, ಅವನ್ ಕಾಡ್ನಲ್ಲೇ ಸುಖವಾಗಿರ್ಲಿ, ಕಾಡ್ನಲ್ಲೇ ಸುಖವಾಗಿರ್ಲಿ. ರಾಮು ಬಾಯಿಲಿ ಯಾರ ಯಾಕಮ್ಮ? ಬಿಡ್ತು ಅನ್ನು. ಬಿಡ್ತು, ಇದು ರಕ್ಷೆ. ಕೆಟ್ಟ ಶಕ್ತಿಗೆ ರಾಮಬಾಣ ಇದ್ದ ಹಾಗೆ. ಇದು ಕತ್ನಲ್ಲಿದ್ರೆ ನಿಮ್ಗೆ ಯಾವ ಕೆಡ್ಕೋ ಆಗಲ್ಲ. ದೇವ್ರೆ, ಒಂದ್ ಕೆಲ್ಸ ಮಾಡು. ಅವತ್ತು ಅಮ್ಮ ನಂಗೆ ಯಾವ ಅಪಾಯನೂ ಆಗದೇ ಇರ್ಲಿ ಅಂತ ನಿನ್ ತಾಯ್ತ ನನಗೆ ಕಟ್ಟಿದ್ಲು. ಇವತ್ತು ಈ ನನ್ ಲಕ್ಷ್ಮಣಂಗು ಯಾವ ಅಪಾಯನೂ ಆಗದೇ ಇರಕ್ಕೆ ನಿಂದೊಂದ್ ತಾಯ್ತ ನನಗ್ ಕೊಡು. ಅದನ್ನ ಇವನ್ ಕತ್ತಕ್ ಕಟ್ಟಿ ಕಾಡಕ್ ಕಳಿಸ್ಬಿಡ್ತೀನಿ. ರಾಮು, ತಗೋ ಈ ತಾಯ್ತನ. ದೇವ್ರೆ, ನೀನ್ ತುಂಬಾ ಒಳ್ಳೆಯವನು. ನಾನ್ ಕುರುಡ ಅಂತ ತಾಯ್ತ ನನ್ ಕೈಗೆ ಕೊಟ್ಟಿದೆಯಲ್ಲ, ಅಲ್ವಾ ಲಕ್ಷ್ಮಣ? ತುಂಬಾ ಜಾಣ. ನಡೆಯೋ ಹೋಗೋಣ ಲಕ್ಷ್ಮಣ. ನಾನು ಬರ್ತೇನೆ ಲಕ್ಷ್ಮಣ. ಲಕ್ಷ್ಮಣ ನನಗ್ ಗೊತ್ತು ಕಣೋ,
ನಿನಗಿಷ್ಟ ಇಲ್ಲ ಅಂತ. ಆದ್ರೇನು ಮಾಡೋದು, ದೇವ್ರ ಮಾತನ್ನ ಮೀರುವಂಗಿಲ್ಲ. ಮೀರಿದ್ರೆ ಲಕ್ಷ್ಮಣ ಹೊರಟೋಗೋ, ಜಾಣ ಮರಿ, ಕಾಡ್ನಲ್ಲಿ ಎಲ್ಲಾರು ಸುಖವಾಗಿ ಬದುಕಿರೋ, ಹೋಗೋ ಹೊರಟೋಗು. ರಾಮು ಅಪ್ಪ, ರಾಮು ರಾಮು ಅಪ್ಪ ಅಪ್ಪ ರಾಮು ಅಪ್ಪ ರಾಮು ಅಪ್ಪ ರಾಮು ಎಂತ ಕೆಲಸ ಮಾಡಿಬಿಟ್ಟಪ್ಪ, ಕೇಳ್ದೆ ಕೇಳ್ದೆ ಮನೆ ಬಿಟ್ಟು ಬರತ. ಅಲ್ಲಿದ್ರೆ ಜನ ಲಕ್ಷ್ಮಣನ್ ಸಾಯಿಸ್ಬಿಡ್ತಾರಲ್ಲಪ್ಪ, ಅದಕ್ಕೆ. ಹಾಗಂತ ಇವನ್ ಜೊತೆ ನೀನ್ ಕಾಡ್ನಲ್ಲೇ ಇರಕ್ಕಾಗತ್ತ ರಾಮು? ಇಲ್ಲ ಸಾಹೇಬ್ರೆ, ಇವತ್ತು ಇವನನ್ನು ಕಳಿಸ್ಬಿಡ್ತೇನೆ. ಅಪ್ಪ ದೇವ್ರು ಹೇಳಿದ್ರು ಲಕ್ಷ್ಮಣ ದೊಡ್ಡನಾಗಿದ್ದಾನೆ, ಇನ್ಮೇಲೆ ಅವ್ನು ಕಾಡ್ನಲ್ಲೇ ಇರ್ಬೇಕು ಅಂತ. ತಂದ ದೇವ್ರ ಮಾತಾದ್ರೂ ಕೇಳ್ತಿತಾನೆ? ನಾನೇನೋ ಕೇಳ್ತೀನಿ, ಆದ್ರೆ ಹೋಗು ಅಂದ್ರೆ ಇವನ್ ಹೋಗ್ತಾ ಇಲ್ವಲ್ಲ. ಇಲ್ಲಿ ಬಿಟ್ರೆ ಹೇಗೋಗುತ್ತೆ? ನಿನ್ನ ಅಪ್ಪನ ಜೊತೆ ಮನೆಗೆ ಹೋಗು, ನಾನು ಲಕ್ಷ್ಮಣನ ಜೀಪಲ್ಲಿ ಕೂಡಿಸ್ಕೊಂಡು ಹೋಗಿ ಕಾಡನ್ ಮಧ್ಯೆ ಬಿಟ್ಟು ಬರ್ತೀನಿ. ಲಕ್ಷ್ಮಣ ನೀನ್ ಸಾಹೇಬ್ರ ಜೊತೆ ಹೊರಟೋಗು, ಹೋಗು ಹೋಗು. ರಾಮು ರಾಮು ರಾಮು, ಲಕ್ಷ್ಮಣನ್ ಏನೇನ್ ಕಂಡ್ರೆ ತುಂಬಾ ಪ್ರೀತಿ, ನಿನ್ ಬಿಟ್ಟು ಹೋಗಕ್ಕೆ ಇಷ್ಟಪಡೋದಿಲ್ಲ. ನೋಡು ನಾನ್ ಜೀಪ್ನಲ್ಲಿ ಕರ್ಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಬರ್ತೀನಿ, ಸರಿನಾ? ನೋಡು ಅಳ್ಬಾರ್ದು ಅಳ್ಬಾರ್ದು ಈಗ. ಲಕ್ಷ್ಮಣ ಬಾಜಿ ರಾಮು, ನೀನು ಉಪವಾಸ ಇದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ಕಣ. ಲಕ್ಷ್ಮಣ ಊಟ ಇಲ್ಲದೆ ಕಾಡಿನಲ್ಲಿ ತಾಯ್ಬೇಕಾದ್ರೆ ನಾನು ಹೇಗಪ್ಪ ಊಟ ಮಾಡ್ಲಿ? ಅದು ಹುಲಿ ಕಣಪ್ಪ, ಅದು ಹಸುವಿನಿಂದಿರಲ್ಲ, ಏನಾದ್ರೂ ಬೇಟೆ ಆಡುತ್ತೆ ತಿನ್ನುತ್ತೆ. ನೀನು ಊಟ ಮಾಡಪ್ಪ. ನಾನು ಮಾಡಲ್ಲ, ನನಗೂ ಊಟ ಬೇಡ. ಅಪ್ಪ ಅಪ್ಪ ಅಪ್ಪ, ನಾನು ಊಟ ಮಾಡ್ತೀನಿ ಕಣಪ್ಪ, ನೀನು ಊಟ ಮಾಡಪ್ಪ. ಅಯ್ಯೋ ಸಾಹೇಬ್ ನಂತೆ ಸಾಹೇಬ, ಇವನೆಂತ ಸಾಹೇಬ,
ಲಕ್ಷ್ಮಣನ್ ಕಾಡಿಗೆ ಕಳ್ಸೋಣ. ಇವನ್ ಮೂತಿಗೆ ಪ್ಯಾಂಟ್ ಬೇರೆ ಕೋಟ್ ಬೇರೆ. ಯಾರನ್ನ ಅಂತಿರೋದು? ಅವನ್ನೇ, ನಿನ್ ಕೋಳಿ ಮೊಟ್ಟೆ ಸಾಹೇಬನ್ನ. ಅದಕ್ಕೆ ಅವನ್ ಮುಟ್ಟಿದ ತಕ್ಷಣ ಮೊಟ್ಟೆ ಎಲ್ಲ ಕೆಟ್ಟೋಗುತ್ತೆ. ಲಚ್ಚಿ, ಅವ್ನೇನಾದ್ರು ಅಂದೆ ಸೋಟೆ ಹೊರ್ದಾಕ್ಬಿಡ್ತೀನಿ. ಅರ್ಧಕ್ಕೆ ಸೋಟಿನ ಅವನೇ ನಿನ್ ಚಿಕ್ಕಪ್ಪನ ಮಗನ? ಅವನ ಮಗ. ಏ ಮಗೆ, ಅವನ ಕೊಟ್ಬಾರೆ. ಅಯ್ಯೋ ದೇವ್ರೆ, ಇದಕ್ಕೆ ಅನ್ನೋದಪ್ಪ ಹೆಂಗ್ ಮಾತ್ರ ಊಟ ಬಂದು. ಲಚ್ಚಿ, ಚಿಕ್ಕಪ್ಪ ಇಲ್ಲ ಅಂತ ದೊಡ್ಡ ಮಾತಾಡ್ತೀಯ? ಓಯಕು, ನಿನ್ ಸಾಹೇಬ ಇವತ್ತು ಮೊಟ್ಟೆ ಕೆಟ್ಟೋಗಿದೆ ಅಂದ್ರೆ ಏನ್ ಮಾಡ್ಲಿ? ಏನ್ ಮಾಡ್ಲ, ಆಲ್ಗಾಕ ಕುಡ್ದು. ಅಯ್ಯೋ, ಅದಕ್ಕೆ ಕಷ್ಟೂರ ಆಗ್ಬೇಕು, ಇಲ್ಲೇ ಕುಡಿತೀನಿ. ಏನಂದೆ? ಅಯ್ಯೋ ಹೇಳ ಕೆಲಸ ಮಾಡುತ್ತೆ ನಾಲ್ಗೆ ಜಾಸ್ತಿ. ಲಚ್ಚಿ, ಯಾರ ಮೇಲೆ ಕೋಪ? ನಿಮ್ ಮೇಲೆ. ಯಾಕೆ? ನಾನೇನ್ ಮಾಡ್ದೆ? ನೀವ್ಯಾಕೆ ಲಕ್ಷ್ಮಣನ ಕಾಡಿ ಕಳಿಸಿದ್ದು? ಪಾಪ ರಾಮು ಅಳ್ತಾ ಇದ್ದಾನೆ. ಇಲ್ಲೇ ಬಿಟ್ಟಿದ್ರೆ ಲಕ್ಷ್ಮಣ ಜನ ಹೊಡೆದು ಸಾಯಿಸ್ಬಿಡ್ತಾ ಇದ್ರು. ಬಂದೂಕ ಇಲ್ವಾ ನಿಮ್ಮ ಹತ್ರ? ತಗೊಂಡ್ ಅಮಾರ ಅನ್ಸಿದ್ರೆ ಓಡೋಗವ್ರು. ಹಾಗೆಲ್ಲ ಉಪಯೋಗಿಸ್ತಾರ ಇದನ್ನ? ಇದು ಸುಮ್ನೆ ಹೆದರ್ಸೋಕೆ. ಇದು ಅಷ್ಟೇ ಸುಮ್ನೆ ನಿಮ್ಗೆ ತೋರ್ಸಕ್ಕೆ. ಲಚ್ಚಿ, ಲಚ್ಚಿ ಬೇಡ ಲಚ್ಚಿ, ಲಚ್ಚಿ. ಅಯ್ಯಯ್ಯೋ, ಮುಟ್ಬೇಕಾ? ನಾನ್ ಮುಟ್ಟದ್ರ ಆಗಕ್ಕಿಲ್ವಾ? ಜನ್ಮಕೋಳಿ ಜೋಡಿ ಸೇರ ಕುಂಜ ಬಂದ್ರೆ ಪಟ್ ಪಟ ಅಂತ ರೆಕ್ಕೆ ಬಡಿತೀಯ. ಏನ್ ಮಾಡೋದು? ಏನ್ ಮಾಡೋದು? ಹೀಗೆ ಆನಂದವಾಗಿರೋದು ಅದಲ್ಲ, ಆ ಕರಿಯ ಊರಿಗೆ ಹೋಗಿ ನಮ್ಮ ವಿಷಯನೆಲ್ಲ ರಂಪ ಮಾಡ್ಬಿಟ್ರೆ ಅವನಿಗೆ ಹೆದರ್ಕೊಳ್ಳೋದು. ವಾಲ್ಗ ಊದ್ಸಿ ಮದುವೆ ಮಾಡ್ಕೋತೀನಿ ಬಾ. ಹತ್ತು ಇದ್ರಾಗ. ಮಾನ ಮುಖ್ಯನ್ರು, ಮರ್ಯಾದೆ ಮುಖ್ಯ ಕಂಡ್ರು, ಅದನ್ನ ಕಳ್ಕೊಂಡು ಯಾಕ ಬದುಕಿರ್ಬೇಕು? ಆ ಸರ್ಕಾರಿ ಸಾಹೇಬ ನಮ್ಮ ಹಳ್ಳಿ ಹುಡುಗಿನ ಕೆಡಿಸ್ತಾ ಅಂದ್ರು ಬಾಯಿಗ್ ಬೀಗ ಹಾಕೊಂಡ್ ಬಿದ್ದಿದ್ರಲ್ಲ, ಈಗ ನಮ್ಮ ನೇಲ್ ಮಾಡು ಅಂತೀಯ? ಅದನ್ನು ನಾನೇ ಹೇಳ್ಬೇಕಾ? ತಗೊಳ್ರಿ, ಕತ್ತಿರ ಕತ್ತರಿಸ್ರಿ ಅವ್ನ ಕೈ ಕಾಲ್ನ. ಯಾಕೆ? ನಾವೆಲ್ಲ ಚೆನ್ನಾಗಿರೋದು ನನಗಿಷ್ಟ ಇಲ್ವಾ?
ಏಯ್, ಅವನಿಂದ ನಮ್ಮ ಹಳ್ಳಿ ಹುಡುಗಿ ಮರ್ಯಾದೆ ಹೋಗ್ತಿದ್ಯೋ? ಇವತ್ತು ಗೌರಿನ ಹಾಳು ಮಾಡ್ದ, ಸುಮ್ಕಿದ್ರೆ ನಾಳೆ ನಿಮ್ಮ ಅತ್ತಂಗಿರನ್ನು ಹಾಳು ಮಾಡ್ಬಿಡ್ತಾನೆ. ಅವರೆಲ್ಲ ಗೌರಿನ ಕೆಡ್ಸಿದ್ರು, ಅವರು ಗೌರಿನ ಮದ್ವೆ ಆಗ್ತಾರಂತ. ಆಗ್ತಾರೆ, ನೀನೇ ಲಗ್ನ ಇಡು. ಇಟ್ಟಾಯ್ತು, ಬರೋ ಶುಕ್ರವಾರನೇ ಮದ್ವೆ. ಸಾಹೇಬ್ರು ನಮ್ ಗೌರಿನ ಮದ್ವೆ ಆಗ್ತಾರ? ಹೌದ್ರ, ತುಂಬಾ ದೊಡ್ಡ ಮನಸ್ಸು. ಚೆಂದಾಗಿರೋ ಹುಡುಗಿ ಸಿಕ್ರೆ ಎಲ್ರೂ ದೊಡ್ಡ ಮನಸ್ಸು ಮಾಡ್ತಾರೆ. ಯಾ ಕೊಟ್ಟವ್ರಿ ಪಡ್ತೀವ್? ಬೆಳ್ಳಿನೂ ಚೆನ್ನಾಗೈತ್ಲು, ಅವಳು ನಿನ್ ಮದ್ವೆ ಮಾಡ್ಕೊಂಡ್ಯಾ? ಯಾಕೆ ಹುಚ್ಚ ಹೆಂಗೆ? ನಿನ್ ಕೆಲ್ಸ ನೀನ್ ನೋಡೋಗು, ಬಂದ್ಬಿಟ್ಟ ಇಲ್ಲಿ ಪಾಳೆಗಾರ್ದಂಗೆ. ನಾನು ಅನ್ಕೋತೀನಿ, ಬೆಳ್ಳಿನ ಇದರಿಂದ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋಕೆ ಹುಲಿ ಮೇಲೆ ಹಾಕಿರ್ಬೋದು. ನಮ್ಮನೇಲಿ ಬೆಳೆದ ಹುಲಿ ಸಾಧು, ನನ್ನ ಜೊತೆಯಲ್ಲಿ ಹುಟ್ಟಿದ ತಮ್ಮ ಕೊಲೆಗಾರ. ಸಾಹೇಬ್ರೆ, ಅವನು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು.
ನಿಂಗ್ ಗೊತ್ತಲ್ಲ ಚಿ, ನಿನ್ನೆ ರಾತ್ರಿ ಲಕ್ಷ್ಮಣ ಬಂದಿದ್ದ ನನ್ನ ನೋಡಕ್ಕೆ. ಹೌದಾ? ಈಗೆಲ್ಲವನು? ನಾನ್ ಹೇಳೋ ಹೊತ್ತಿಗೆ ಅವನ್ ಹೆದರ್ಕೊಂಡು ಹೊರಟೋಗ್ಬಿಟ್ಟಿದ್ದ. ಅಯ್ಯೋ ಪ್ರಾಣಿಯಾದ್ರು, ಲಕ್ಷ್ಮಣ್ ನಿನ್ ಮೇಲೆ ಎಷ್ಟ್ ಪ್ರೀತಿ ನೋಡಿದ್ಯಾ ರಾಮು. ಲಚ್ಚಿ ಲಚ್ಚಿ, ಅದ್ ನನ್ ಲಕ್ಷ್ಮಣನೇ, ನನ್ ಲಕ್ಷ್ಮಣನೇ. ನಾನು ಅವನನ್ನು ನೋಡ್ಬೇಕು, ಕರ್ಕೊಂಡೋಗು ಲಚ್ಚಿ, ಬೇಗ ಕರ್ಕೊಂಡೋಗು. ರಾಮು ರಾಮು, ನೀನ್ ಲಕ್ಷ್ಮಣನ್ ತಾಯಿ ತಕ್ಕಟ್ಟಿದ್ದೆ ಅಂದೆಯಲ್ಲ, ಇದೇನ ನೋಡು. ಎಲ್ಲೆ? ಹೌದು ಹೌದು, ಇದ್ ನನ್ ಲಕ್ಷ್ಮಣನ್ ತಾಯ್ತಾನೆ, ದೇವ್ರು ಕೊಟ್ಟ ತಾಯ್ತಾ ಇದು. ಹಾಗಾದ್ರೆ ಅವನು ಇದನ್ನ ಬೀಳಿಸ್ಕೊಂಡು ಹೋಗಿದ್ದಾನೆ. ಲಕ್ಷ್ಮಣ, ಜನ ಓಡ್ ಬರ್ತಿದ್ದಾರೆ. ಯಾವ್ದೋ ಒಂದ್ ಕಾಡೂರಿ ಬಂದು ತುಂಬಾ ಗಲಾಟೆ ಮಾಡ್ತಾ ಇದೆ. ರಾಮ ಲಕ್ಷ್ಮಣ ಹತ್ರ ಹೋಗ್ಬಿಟ್ಟಿಯಾ? ಬೇಗ ಮನೆ ಹೋಗಿ ಸೇರ್ಕೊಳ್ಳಿ. ಲಚ್ಚಿ, ಇದ್ ನನ್ ಲಕ್ಷ್ಮಣನ್ ಕೂಗೆ, ಬೇರೆ ಹುಲಿ ಅಲ್ಲ, ನನ್ ಲಕ್ಷ್ಮಣನೇ, ನನ್ ಲಕ್ಷ್ಮಣನೇ. ಅದ್ ಕೂಗು ಶಬ್ದ ಕೇಳಿದ್ರೆ ಕೈ ಕಾಲೆಲ್ಲ ನಡಗತ್ತೆ. ಬಾ ಲಚ್ಚಿ, ಹತ್ರ ಹೋಗೋಣ. ನಾನ್ ಬರಲಪ್ಪ, ನನಗೆ ಹೆದರಿಕೆ ಆಗತ್ತೆ. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ. ಆಗಿದೆ ಅಂತ ನನಗ್ ಗೊತ್ತು, ಆದ್ರೇನೋ ಮಾಡೋದು, ನೀನ್ ಊರ್ ಒಳಗ್ ಬರ್ಬಾರ್ದು, ಕಾಡ್ನಲ್ಲೇ ಇರ್ಬೇಕು. ಅವತ್ತು ದೇವ್ರು ಹೇಳಿದ್ದು ನೀನ್ ಕೇಳಲಿಲ್ವಾ? ಲಕ್ಷ್ಮಣ ನೋಡು, ಈ ತಾಯ್ತ ಬೇರೆ ಬೀಳಿಸ್ಕೊಂಡಿದೀಯ, ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡ. ಸಾಹೇಬ್ರು ಇನ್ಯಾರಾದ್ರೂ ನೋಡಿದ್ರೆ ಕೋಪಿಸ್ಕೋತಾರೆ. ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಕಾಡ್ನಲ್ಲೇ ಇರು, ನಾನು ಲಚ್ಚಿ ಅಲ್ಲಿಗೆ ಊಟ ತಂದ್ಕೊಡ್ತೀವಿ. ಹೋಗೋ, ನನ್ ಮಾತು ಕೇಳು ಜಾಣಮರಿ. ರಾಮು ರಾಮು, ನಮ್ ಲಕ್ಷ್ಮಣನೇ ಗೊತ್ತಾದ್ಮೇಲೆ ನನ್ ಭಯ ಎಲ್ಲ ಹೊರಟೋಯ್ತು, ನಾನೆಲ್ಲ ನೋಡ್ದೆ. ಲಚ್ಚಿ ಲಚ್ಚಿ, ಲಕ್ಷ್ಮಣ ಕಾಡ್ಗೋಗ್ ಕಾಯ್ತಾ ಇರ್ತಾನೆ, ಅವನಿಗೆ ಊಟ ಕೊಡ್ಬೇಕು. ನನ್ ಜೊತೆ ಕಾಡಿಗೆ ಬರ್ತೀಯಾ? ಅಯ್ಯೋ, ಕಾಡು ಅಂದ್ರೆ ನನ್ಗೆ ಎದುರ್ಕಿಪ್ಪ. ನಮ್ ಗೌರಿ ಆನೆ ಮೇಲೆ ಹೋಗೋಣ. ಓ ಹಾಗಾದ್ರೆ ಬರ್ತೀನಿ, ರೆಡಿ. ಮಟ್ಟಪ್ಪ ಮಟ್ಟಪ್ಪ, ನಾವ್ ಸ್ವಲ್ಪ ತಿರುಗಾಡ್ಕೊಂಡು ಬರ್ತೀವಿ, ಆನೆ ಕೊಡು. ಗುರಿ ಹಿಡ್ಕೋ.
ನನ್ ಹಿಡ್ಕೊಂಡು ಹೋಗಕ್ ನಿಮ್ಮ ಅಪ್ಪ ಬರ್ತಾನ? ಬರ್ಲಿ, ಅವನ ಎದುರಿಗೆ ಚಿಕ್ಕಪ್ಪ ಯಾವ ನಿನ್ ಚಿಕ್ಕಪ್ಪ ಕರಿಯಣ್ಣ ಅವನಿಗೆ ಕುತ್ತಿಗೆ ಸತ್ಯ, ನಾನು ಏನು ಮಾಡ್ಲಿಲ್ಲ. ನನ್ ಕೇಳಿ ಕೊಂಬೆ, ನಿನ್ ಬಿಡೋದು ಊರ್ ಮಾರಿನ ಮನೆಗ್ ಕರಿಯೋದು ಎರಡು ಒಂದೇ. ಸಾಕು ಸಾಕು ನಿಲ್ಸು. ಮಹೇಶ್ ಚೆನ್ನಾಗಿ ಬಳಸಿದ್ಯಾ? ಏನಾಯ್ತು ಹೆಸರು? ಗಾಯತ್ರಿ ಸಾಹೇಬ್. ಗಾಯತ್ರಿ, ಇದ್ಯಾ ಕೊಂಟಿಯಾಗಿ ಬರ್ತಾ ಇದೆ? ಯಾರು ಹೋಗಿದ್ರ ಜೊತೆ? ರಾಮನು ಲಚ್ಚನ ಕೋರ್ಸ್ ಕಳ್ಸಿದ್ದೆ ಸಾಹೇಬ್ರೆ, ಆನೆ ಒಂಟಿಯಾಗಿ ಬಂದ್ಬಿಟ್ಟೈತೆ. ಸಾಹೇಬ್ರೆ, ಮಕ್ಕಳಿಗೇನೋ ಅನಾಹುತ ಆಗಿರ್ಬೇಕು, ಅದಕ್ಕೆ ಗೌರಿ ಈ ರೀತಿ ಮಾಡ್ತಾ ಇದೆ. ನಡಿ ತೋರ್ಸ್ ನಡಿ. ಲಕ್ಷ್ಮಣನಿಗೋಸ್ಕರ ಊಟ ತಂದಿದ್ರು ಅಂತ ಕಾಣಿಸುತ್ತೆ. ಮಕ್ಕಳನ್ನ ಇಲ್ಲಿಂದಾನೆ ಕದ್ಕೊಂಡೋಗಿರ್ಬೇಕು, ಇದು ಆ ಕರಿಯರ್ ಕೆಲಸನೇ ಇರ್ಬೇಕು. ಹೋಗೋಣ. ಮಕ್ಕಳಲ್ಲಿ ಕಟ್ ಹಾಕಿದ್ರು ಅಂತ ಕಾಣುತ್ತೆ ಸಾಹೇಬ್ರೆ. ಬಾ ಹೋಗೋಣ. ಲಚ್ಚಿದಿರ್ಬೋದಲ್ವಾ? ಹೌದು ಸಾಹೇಬ್ರೆ. ಹೀಗೆ ಹೋಗಿದ್ದಾರೆ, ಬಾ. ಬಾಯಿ ಒಡಿತಾ ಇದೆ, ಸ್ವಲ್ಪ ನೀರ್ ಕೊಡು. ನಂಗ ಬೇಗ ಬಾ. ಇಲ್ಲ, ಈಗ ನಿಮ್ಮನ್ ಕೊಲ್ಲಲ್ಲ. ಊರ್ನಲ್ಲಿ ಕದ್ರೆ ಸಾದಾ ಸಜಾ, ಕಾಡ್ನಲ್ ಕದ್ರೆ ಕಠಿಣ ಸಜಾ. ಗಂಧದ ಮರ ಕದ್ರೆ ಒಂದ್ ವರ್ಷ ಸಜಾ. ಒಂದ್ ಹೆಣ್ ಕೊಂದ್ರೆ ಏಳ್ ವರ್ಷ ಸಜಾ. ನೀವಿಬ್ರು ರಂಗ ಆ ಸಾಹೇಬ, ಇವ್ರನ್ನೆಲ್ಲ ಕೊಂದ್ರೆ ಏನ್ ಕೊಡ್ತಾನೆ ಸಜಾ? ನೋಡು ಕರಿಯ ನೋಡಲ್ಲ. ಏ ಸಾಹೇಬ ರಂಗ, ಮುಂದ ಛಜ್ಜೆ ಇಟ್ರೆ ನಿಮ್ ಸಮಾಧಿ ನಿಮಗೆ ಸಿದ್ಧವಾಗಿದೆ. ಮಕ್ಕಳು ಬೇಕಾಗಿದ್ರೆ ಬಂದೂಕ ಬಿಸಾಕಿ, ನಂದೇನು ತಪ್ಪಿಲ್ಲ, ಕರಿಯ ನಿರಪರಾಧಿ ಅಂತ ರಂಗನ್ ಕೈಲಿ
ಕಾಟ ಬರ್ದ್ ಕಳಿಸು, ಇಲ್ಲ ನಿಮ್ಮಿಷ್ಟ. Thank you.